ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ತಿಮ್ಮಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಕರ್ನಾಟಕ ಭೀಮಸೇನೆ ಸಹಯೋಗದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ಸಾಧಕರಿಗೆ ಪ್ರಶಸ್ತಿ ವಿತರಣೆ. 100 ಜನ ಸೈನಿಕರ ಸಮವಸ್ತ್ರದೊಂದಿಗೆ ಅದ್ದೂರಿ ಮೆರವಣಿಗೆ. ಭೀಮಾ ಕೋರೆಗಾಂವ್ ವಿಜಯೋತ್ಸವ, ಕಂಬದ ಅನಾವರಣ, ಭೀಮಾ ಗಾಯನ, ಮಹಿಳೆಯರಿಗೆ ಸಿರಿ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಮರಸೂರು ಎಂ ಕೃಷ್ಣಪ್ಪ ಅವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ವಕ್ತಾರರಾದ ನಿಖಿತ್ ಮೌರ್ಯ, ಹುಲಿಮಂಗಲ ರಾಜಗೋಪಾಲ್ ರೆಡ್ಡಿ, ಕರ್ನಾಟಕ ಭೀಮಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಂಕರ ರಾಮಲಿಂಗಯ್ಯ, ಬಿಎಸ್ಪಿ ಪಕ್ಷದ ರಾಜ್ಯ ಖಜಾಂಚಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹೆಗಡೆ, ಹೋರಾಟಗಾರರಾದ ಎಂಸಿಹಳ್ಳಿ ವೇಣು ರಾವಣ, ಶ್ರೀಮತಿ ಮಮತಾ, ಕೀರ್ತನಾ ಮಂಜು, ಮಂಜುನಾಥ್, ರಮೇಶ್, ಪಿ ಮುನಿಯಪ್ಪ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಅವರ ಹೆಸರಿನಂತೆ ಅವರಿಗೆ ವಿಜಯ ದೊರಕಲಿ. ಕೊರೆಗಾಂವ್ ವಿಜಯೋತ್ಸವದ ಒಂದು ಕಥೆಯನ್ನ ಸಾರುವಂತಹ, ಇತಿಹಾಸವನ್ನ ಸಾರುವಂತಹ ಸಿನಿಮಾದ ಫಸ್ಟ್ ಲುಕ್ ಈಗ ಅನಾವರಣಗೊಂಡಿದೆ. ಶುಭವಾಗ್ಲಿ ಎಂದು ಹಾರೈಸ್ತಾ
ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿದೇ ಆಗಿತ್ತು. ಶೋಷಿತರಿಗೆ ಯಾವ ಶೋಷಣೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದರ ಅರಿವು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಬಾಬಾ ಸಾಹೇಬರು ಇದನ್ನು ಆರಂಭಿಸಿದ್ರು. ನಿಮ್ಗೆಲ್ರಿಗೂ ಆಗ್ಲೇ ದಿವ್ಯಾ ಆಲೂರು ಅವ್ರು ಹೇಳ್ತಾ ಇದ್ರು, ಸ್ವಾಭಿಮಾನಕ್ಕೋಸ್ಕರ ನಡೆದಂತ ಯುದ್ಧ, ಯಾವ ಬ್ರಿಟಿಷರ ಸೇನೆಯನ್ನ ನೆಲ ಸಮಗೊಳಿಸೋದಕ್ಕೋಸ್ಕರ ಸುಮಾರು 28,000 ಜನ ಆ ದಿವಸ ಬಂದಂತ ಆ ಪೇಶ್ವೆ ಬಾಜಿರಾಯನ ಆ ಸೈನಿಕರನ್ನ ನೋಡಿ ನಾವು ನಿಮ್ ಸಹಾಯಕ್ಕೆ ಬರ್ತೀವಿ ಅಂತ ಬಂದಂತ ದಲಿತರ ಸೇನಾ ತುಕಡಿಯನ್ನ ಕಂಡು, ಛೇ ನೀವು ಬಂದು ನಮ್ ಜೊತೆಗೆ ಸರಿಸಮಾನವಾಗಿ ಯುದ್ಧ ಮಾಡ್ತೀರಾ ಅಂತ ಹೇಳಿ ಅವರನ್ನ ಅಪಮಾನಿಸಿ ಅವರು ನಿಂತ ಜಾಗಕ್ಕೆ ಗಂಜಲ ಸುರಿದು ತೊಳಸಿದ್ರು. ಅದೇ ಹೋರಾಟಗಾರರು, ಅದೇ 500 ಜನ ಹೋರಾಟಗಾರರು, ನಾವು ನಿಮ್ ಪರವಾಗಿ ನಿಲ್ತೀವಿ ಅಂದ್ರೆ ನಮ್ಮ ಜಾತಿ ನೋಡಿ ನಮ್ಗೆ ಅಪಮಾನಿಸ್ತೀರಾ? ಸವಾಲ್ ಆಗೋಗ್ಬಿಡ್ಲಿ, ಯಾರಿಗ ಸಾಮರ್ಥ್ಯ ಇದೆ, ಯಾರಿಗೆ ಹೋರಾಟದ ಗುಣ ಇದೆ ಅವ್ರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ನಾವು 500 ಜನ, ನಾವು ಅವತ್ತ ಅದೇ ರಾಜ್ಯಸಭೆಯೊಳಗಡೆ ಅವರು ತೀರ್ಮಾನ ಮಾಡ್ತಾರೆ, ಸವಾಲ್ ಹಾಕ್ತಾರೆ, ನಾವು 500 ಜನನ ನೀವು 28,000 ಜನ ಬಂದು ಎದುರಿಸಿ ನಾವು ಬ್ರಿಟಿಷರ ಸಹಾಯ ಕೂಡ ಪಡ್ಕೊಳ್ಳೋದಿಲ್ಲ, ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿ 500 ಜನ ಭೀಮಾ ನದಿ ತೀರದಲ್ಲಿ, ಪೂನಾದ ಭೀಮಾ ನದಿ ತೀರದಲ್ಲಿ ಒಂದು ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿ ಎದುರುಗೊಳ್ತಾರೆ. ಆ 500 ಜನ ಯುದ್ಧದಲ್ಲಿ ನಿಂತಾಗ 22 ಜನ ಸಾಯ್ತಾರೆ. ಆ 22 ಜನ ಯಾವ ರೀತಿ ಹೋರಾಟ ಮಾಡಿದ್ರು ಅಂತಂದ್ರೆ, ಆ 28,000 ಜನರಲ್ಲಿ ಸಾವಿರಾರು ಜನರು ಗಾಯಗೊಂಡು ಹಲವಾರು ಜನ ಸತ್ತು, ಕಡೆಗೆ ಇವರನ್ನು ಎದುರಿಸಲಾರದೆ ಅವರೆಲ್ಲರೂ ವಾಪಸ್ ಓಡ್ ಹೋಗ್ತಾರೆ. ಕಡೆಗೆ ಆ ಒಂದು ವಿಜಯದ ನೆನಪಿಗಾಗಿ ಇಂಗ್ಲೆಂಡಿನ ರಾಣಿ ದಲಿತ ಸಮುದಾಯ ಒಂದು ಇಂಥ ವೀರ ಪರಾಕ್ರಮವನ್ನು ತೋರಿಸಿ ಹೋರಾಟ ಮಾಡುತ್ತಲ್ಲ, ಆ 22 ಜನ ವೀರರ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂತ ಹೇಳಿ ಅಲ್ಲೇ ನೀವು ಕೋರೆಗಾವ್ನ ಒಂದು ವಿಜಯ ಸ್ತಂಭದ ಒಂದು ಪ್ರತಿಕೃತಿಯನ್ನು ಮಾಡಿದ್ದೀರಿ. ಈ ತರದ ಒಂದು ವಿಜಯ ಸ್ತಂಭದ ಪ್ರತಿಕೃತಿಯನ್ನು ಮಾಡಿ ಆ 22 ಜನ ವೀರರ ಹೋರಾಟಗಾರರ ಹೆಸರುಗಳನ್ನ ಅದರ ಮೇಲೆ ಕೆತ್ತಿಸ್ತಾರೆ. ಈ ಒಂದು ನೆನಪಿಗಾಗಿ ನಡೆಯುವ ದಿನವೇ ಭೀಮಾ ಕೋರೆಗಾವ್ನ ಹೋರಾಟದ ದಿನ. ಬಂಧುಗಳೇ, ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಿರೋದು ಏನು ಅಂದ್ರೆ, ಇದು ಕೇವಲ ಒಂದು ಸಾಮಾನ್ಯ ಯುದ್ಧ ಅಲ್ಲ. ಯಾರನ್ನ ಜಾತಿ ಕಾರಣಕ್ಕೋಸ್ಕರ ಅಪಮಾನಿಸಿದ್ರು ಅವರ ವಿರುದ್ಧ ಸಿಡಿದಂತ ಸ್ವಾಭಿಮಾನದ ಯುದ್ಧ ಇದಾಗಿತ್ತು. ಸೊ ಹೀಗಾಗಿ ಈ ದೇಶದ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ಕೆಲವೇ ವರ್ಷಗಳ ಹಿಂದೆ ಎಲ್ಲಿ ಯಾರಪ್ಪ ನೀ ಮಾತಾಡಂಗಿದ್ರೆ ಬಾಪ ಇಲ್ಲಿ ಬಾರ ಇಲ್ಲಿ ಇಲ್ಲ ಇಲ್ಲ ಅಂದ್ರೆ ಮಾತಾಡ್ಬಾರ್ಣ. ಸಭೆ ನಡೀತಿದೆ, ಸುಮ್ಮನೆ ಕಾಟಾಚಾರಕ್ಕೆ ನಾವು ಸಭೆ ಮಾಡೋದಾದ್ರೆ ಸಭೆ ಮಾಡಬಾರ್ದು. ಯಾವುದೇ ಸಭೆಗೆ ಒಂದು ಗಾಂಭೀರ್ಯತೆ ಇರಬೇಕು. ಇಬ್ಬಾಡಿ ನೀವಲ್ಲಿ ಏನು ಸುಮ್ಮನೆ ಬಂದ್ಬಿಟ್ಟಿದೀವಿ ಅಂತ ಮಾತಾಡ್ಬಾರ್ದು. ಬಹುಶಃ ದಲಿತ ಸಂಘಟನೆಗಳೆಲ್ಲವೂ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಇಷ್ಟು ವರ್ಷ ಮಾಡಿದ ಕೆಲಸ ಏನು ಅಂತಂದ್ರೆ, ದಲಿತ ಸಮುದಾಯವನ್ನ ಎಜುಕೇಟ್ ಮಾಡುವಂತ ಕೆಲಸವನ್ನ ದಲಿತ ಸಂಘಟನೆಗಳು ಮಾಡ್ತಾ ಬಂದಿದ್ದಾವೆ. ನೀವು ಈ ದೇಶದ ಇತಿಹಾಸವನ್ನು ನೋಡಿದ್ರೆ ಸಾವಿರಾರು ವರ್ಷಗಳ ಕಾಲ ಈ ದೇಶದೊಳಗಡೆ ಎಲ್ರಿಗೂ ಎಲ್ಲ ಹಕ್ಕುಗಳು ಇರಲಿಲ್ಲ, ಎಲ್ರಿಗೂ ಭೂ ಒಡೆತನದ ಹಕ್ಕಿರಲಿಲ್ಲ, ಎಲ್ರಿಗೂ ಹೋರಾಟ ಮಾಡುವಂತ ಯುದ್ಧ ಮಾಡುವಂತ ಹಕ್ಕಿರಲಿಲ್ಲ, ಎಲ್ರಿಗೂ ವಿದ್ಯೆ ಪಡೆಯುವಂತ ಹಕ್ಕಿರಲಿಲ್ಲ. ನೀವು 75 ವರ್ಷದ ಹಿಂದೆ ಹುಟ್ಟಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಮಾತನಾಡ್ತಾರೆ, 75 ವರ್ಷಗಳ ಹಿಂದೆ ನಾವು ನೀವುಗಳೇನಾದರೂ ಹುಟ್ಟಿದ್ದಿದ್ರೆ ಅವತ್ತು ಒಬ್ಬ ಜಾಡ್ಮಾಲಿಯ ಹೆಂಡ್ತಿನ ಏನಮ್ಮ ಏನಾಗ್ಬೇಕು ನಿನ್ ಮಗ, ಏನ್ ಕನ್ಸಿದೆ ನಿನ್ ಮಗನ ಬಗ್ಗೆ ಅಂತ ಕೇಳಿದ್ರೆ, ಆ ಗರ್ಭಿಣಿ ಹೆಣ್ಮಗಳು ಆ ತುಂಬು ಗರ್ಭಿಣಿ ಹೊಟ್ಟೆಯನ್ನು ಮುಟ್ಕೊಂಡು ಏನ್ ಹೇಳ್ತಿದ್ಲಂತೆ ಅಂದ್ರೆ, ಸ್ವಾಮಿ ನನ್ನ ಗಂಡ ಕಕ್ಕಸ್ ಬಾಚ್ತಾ ಇದ್ದಾನೆ, ನನ್ ಮಗನೂ ಕಕ್ಕಸ್ ಬಾಚ್ತಾನೆ, ಕಡೆ ಪಕ್ಷ ನನ್ನ ಮಗ ಕೆಳಗಲ್ ಕೇರಿಲಿ ಕಕ್ಕಸ್ ಬಾಚ್ತಾ ಇದ್ದಾನೆ, ನನ್ನ ಮಗನಾದ್ರೂ ಮ್ಯಾಗಲ್ ಕೇರಿಲಿ ಕಕ್ಕಸ್ ಬಾಚ್ಲಿ ಸ್ವಾಮಿ, ಇಷ್ಟೇ ಕನ್ಸು. 75 ವರ್ಷಗಳ ಹಿಂದೆ ನೀವು ಹುಟ್ಟಿದ್ರೆ, 75 ವರ್ಷಗಳ ಹಿಂದೆ ನಾವು ಹುಟ್ಟಿದ್ರೆ ನಮ್ ಕನಸು ಇಷ್ಟೇ. ಚಮ್ಮಾರನ ಹೆಂಡತಿ ಕನ್ಸೇನು, ಸ್ವಾಮಿ ನನ್ನ ಗಂಡ ಚಪ್ಪಲಿ ಒಲಿತಾನೆ ಸ್ವಾಮಿ, ಬಿಸಿಲಲ್ಲಿ ಚಪ್ಪಲಿ ಒಲಿತಾನೆ. ಆ ಗರ್ಭಿಣಿ ಹೆಣ್ಮಗಳು ಹೊಟ್ಟೆ ಮುಟ್ಕೊಂಡು ಹೇಳ್ತಿದ್ಲಂತೆ, ನನ್ನ ಮಗ ಒಂದ್ ಜೋಪುಡಿ ಕೆಳಗಡೆ ಕುಂತ್ ಚಪ್ಪಲಿ ಒಲಿಲಿ, ನೆರಳಲ್ಲಿ ಚಪ್ಪಲಿ ಒಲಿಲಿ, ಇಷ್ಟೇ ಸ್ವಾಮಿ ನನ್ನ ಕನಸು.
75 ವರ್ಷದ ಹಿಂದೆ ಚಮ್ಮಾರನ ಹೆಂಡತಿ ಕನ್ಸಿಷ್ಟೆ, ಕುಂಬಾರನ ಹೆಂಡತಿ ಕನ್ಸೇನು? ಸ್ವಾಮಿ, ನನ್ನ ಗಂಡ ಮಡಿಕೆ ಮಾಡ್ತಾ ಇದ್ದಾನೆ. ನನ್ನ ಗಂಡ ದಿನಕ್ಕೆ 10 ಮಡಿಕೆ ಮಾಡ್ತಾನೆ ಸ್ವಾಮಿ. ನನ್ನ ಮಗ 20 ಮಡಿಕೆ ಮಾಡಬೇಕು. ಇಷ್ಟೇ ಕನ್ಸು. ಕುರುಬನ ಹೆಂಡತಿ ಕನ್ಸೇನು? ಸ್ವಾಮಿ, ನನ್ನ ಮಗ 100 ಕುರಿ ಮೇಯಿಸ್ತಾ ಇದ್ದಾನೆ, ನನ್ನ ಮಗ 500 ಕುರಿ ಮೇಯಿಸ್ಲಿ. ಇಷ್ಟೇ ಕನ್ಸು. ಆದ್ರೆ ಇವತ್ತು ಚಮ್ಮಾರನ ಹೆಂಡತಿ, ಕಂಬಾರನ ಹೆಂಡತಿ, ಕುಂಬಾರನ ಹೆಂಡತಿ, ಜಾಡಮಾಲಿಯ ಹೆಂಡತಿ, ಕುರುಬನ ಹೆಂಡತಿ, ಗೊಲ್ಲನ ಹೆಂಡತಿ, ಇವ್ರು ಯಾರನ್ನಾದ್ರೂ ಹೋಗಿ ಆ ಗರ್ಭಿಣಿ ಹೆಣ್ಮಗಳನ್ನ, ಏನಮ್ಮ ನಿನ್ನ ಹೊಟ್ಟೆಲ್ ಒಂದು ಮಗು ಹುಟ್ಟಿದ್ರೆ ಆ ಮಗು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ತಾಯಿ ಏನ್ ಹೇಳ್ತಾಳೆ ಗೊತ್ತಾ? ತಾಯಿ ಹೇಳ್ತಾಳಂತೆ, ಸ್ವಾಮಿ ನನ್ ಮಗ ಶಾಲೆ ಕಲಿಬೇಕು, ನನ್ ಮಗ ಶಾಲೆ ಕಲಿಬೇಕು, ನನ್ ಮಗ ವಿದ್ಯಾವಂತ ಆಗ್ಬೇಕು, ನನ್ ಮಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕು, ನನ್ ಮಗ ಪೊಲೀಸ್ ಪೇದೆ ಆಗ್ಬೇಕು, ನನ್ ಮಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು, ನನ್ ಮಗ IAS ಮಾಡ್ಬೇಕು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, IPS ಆಗ್ಬೇಕು, ಸಿನಿಮಾ ನಟ ಆಗ್ಬೇಕು, ಸಾಧ್ಯ ಆದ್ರೆ ರಾಜಗೋಪಾಲ್ ರೆಡ್ಡಿ ಅವ್ರ ತರ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಕಾಂಟ್ರಾಕ್ಟರ್ ಆಗ್ಬೇಕು, ಇನ್ನೂ ಸಾಧ್ಯ ಆದ್ರೆ MLA ಆಗ್ಬೇಕು, MP ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಪ್ರಧಾನ ಮಂತ್ರಿ ಆಗ್ಬೇಕು, ರಾಷ್ಟ್ರಪತಿ ಆಗ್ಬೇಕು ನನ್ ಮಗ ಅಂತ ಹೇಳುವಂತ ಕನಸನ್ನ ಎಲ್ಲ ತಳ ಸಮುದಾಯಗಳಿಗೆ ಯಾರಾದರೂ ಕೊಟ್ಟಿದ್ರೆ ಅದು ಭಾರತದ ಸಂವಿಧಾನ ಮಾತ್ರ ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮಾತ್ರ ಇವತ್ತು ದಲಿತ ಸಮುದಾಯಗಳಿಗೆ, ಅಸ್ಪೃಶ್ಯ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ ತಮ್ಮ ಮಕ್ಕಳ ಬಗ್ಗೆ ಒಂದು ದೊಡ್ಡ ಕನಸನ್ನು ಕೊಟ್ಟಿದೆ. ಸಂವಿಧಾನ ಅಂದ್ರೆ ಇವತ್ತು ಸಂವಿಧಾನ ಬದಲಾಯಿಸುವಂತ, ಸಂವಿಧಾನವನ್ನ ಹಾಳು ಮಾಡುವಂತ ಪ್ರಯತ್ನ ತುಂಬಾ ನಡೀತಾ ಇದೆ, ಸಂವಿಧಾನವನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, ನಾವಿವತ್ತು ಚುನಾವಣೆಗಳು ಬಂದಾಗ ಬಹಳ ಜನ ಮಸೀದಿ ಮಂದಿರಗಳಿಗೋಸ್ಕರ ಓಟ್ ಹಾಕ್ತಾರೆ, ಚುನಾವಣೆಗಳು ಬಂದಾಗ ಜಾತಿಗೋಸ್ಕರ ಓಟ್ ಹಾಕ್ತಾರೆ, ಧರ್ಮಕ್ಕೋಸ್ಕರ ಓಟ್ ಹಾಕ್ತಾರೆ, ಪಕ್ಷಕ್ಕೋಸ್ಕರ ಓಟ್ ಹಾಕ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ಓಟ್ ಹಾಕ್ಬೇಕಿರೋದು ಯಾವುದಕ್ಕೆ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ. ಏನಾಗುತ್ತೆ, ನಾವೆಲ್ಲರೂ ಓಟ್ ಹಾಕ್ಬೇಕಿರೋದು ಭಾರತ ದೇಶದ ಸಂವಿಧಾನಕ್ಕೋಸ್ಕರ, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೋಸ್ಕರ ನಾವು ಓಟ್ ಹಾಕ್ಬೇಕಾಗತ್ತೆ. ಅಲ್ಲ ಸ್ವಾಮಿ, ಹಣಕ್ಕೋಸ್ಕರ, ಹೆಣ್ಣಕ್ಕೋಸ್ಕರ, ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ ಓಟ್ ಹಾಕ್ತಿದೀವಿ, ಇದ್ಯಾವುದಿದು ಹೊಸದಾಗಿ ಮಕ್ಕಳಿಗೋಸ್ಕರ ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀರಲ್ಲ, ಹೌದು. ಒಂದು ವೇಳೆ ಏನಾದರೂ ಈ ಸಂವಿಧಾನ ವಿರೋಧಿ ಶಕ್ತಿಗಳ ಕೈಗೆ ಈ ದೇಶದ ಅಧಿಕಾರ ಹೊರಟು ಹೋದ್ರೆ ಸಂವಿಧಾನ ಹೊರಟು ಹೋಗುತ್ತೆ. ಹೋಗ್ಲಿ ಬಿಡಿ, ಯಾರೋ ಒಬ್ಬ ಕೇಳದ, ಸರ್ ಸಂವಿಧಾನ ಹೋದ್ರೆ ಏನಾಗುತ್ತೆ? ಯೋಚನೆ ಮಾಡಿ, ಇವತ್ತು ಒಬ್ಬ ಡಾಕ್ಟ್ರು, ಇವತ್ತು ಯಾರೋ ಬಂದು ನಿಮ್ಮ ಊರಲ್ಲಿರೋ ಗುಡಿ ಕೆಡುತ್ತಿದ್ದಾರೆ ಅಂತಂದ್ರೆ ಮಚ್ಚು ಕೊಡ್ಲಿ ಇಟ್ಕೊಂಡು ನಿಂತ್ಕೋತೀನಿ. ಯಾರೋ ಹೋಗಿ ಮಸೀದಿ ಕೆಡುತ್ತಿದ್ದಾರೆ ಅಂತಂದ್ರೆ ಇನ್ನೊಂದು ಜನ ಮಚ್ಚು ಕೊಡ್ಲು ಇಟ್ಕೊಂಡು ನಿಂತ್ಕೋತಾರೆ. ಆದ್ರೆ ಯಾರೋ ಬಂದು ಸಂವಿಧಾನನೇ ಕೆಡುತ್ತಿದ್ದಾರೆ ಕಣ್ರಯ್ಯ ಅಂತಂದ್ರೆ ಏನ್ ಸ್ವಾಮಿ ಅದು ಅನ್ಸುಮ್ಮನೆ ಆಗ್ತೀನಿ. ಯಾರಿಗೂ ಗೊತ್ತಿಲ್ಲ ಸಂವಿಧಾನ ಏನು ಅಂತ. ಸಂವಿಧಾನ ಏನು ಅಂತ ಹೇಳಿ ಬಹಳ ಜನ ಡಾಕ್ಟರ್ಗಳಿಗೆ ಗೊತ್ತಿಲ್ಲ, ಇಂಜಿನಿಯರ್ಗಳಿಗೆ ಗೊತ್ತಿಲ್ಲ ಸಂವಿಧಾನ ಏನು ಅಂತ. ಬಹಳ ಜನ ಲಾಯರ್ಸ್ಗಳು, ಸರ್ ಲಾಯರ್ಗಳು ಕೂಡ ಇವತ್ತು ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಕೆಲವು ಸಾರ್ತಿ ಜೈಕಾರ ಹಾಕಿದ್ದಾರೆ. ಇವತ್ತು ಅನೇಕ ತೀರ್ಪುಗಳು ಬರ್ತಾ ಇದ್ದಾವೆ, ಅನೇಕ ತೀರ್ಪುಗಳು ಬರ್ತಾ ಇದ್ದಾವೆ. ಆ ತೀರ್ಪುಗಳನ್ನೆಲ್ಲ ನೋಡಿದ್ರೆ ಸಂವಿಧಾನ ಎತ್ತ ಕಡೆ ಸಾಕ್ತಾ ಇದೆ ಅಂತ ಆತಂಕ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಸಂವಿಧಾನ ಹೋದ್ರೆ ಮತ್ತೆ ಇನ್ನೊಂದು 40-50 ವರ್ಷಗಳ ನಂತರ, ಯಾಕೆಂದ್ರೆ ಸ್ವಾತಂತ್ರ್ಯ ಬಂದ್ ಜಾಸ್ತಿ ದಿವಸ ಆಗಿಲ್ಲ, ಸ್ವಾತಂತ್ರ್ಯ ನಮಗೆ ನಿಮಗೆ ಸಿಕ್ಕಿ ಕೇವಲ ಆಗಿರೋದು 75 ವರ್ಷ ಮಾತ್ರ. ಒಂದ್ ವೇಳೆ ಈ ಸಂವಿಧಾನ ಹೊರಟು ಹೋದ್ರೆ ಮತ್ತೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಇನ್ನೊಂದು 50 ವರ್ಷದ ನಂತರ ಯಾವುದೋ ಒಬ್ಬ ತಳ ಸಮುದಾಯದ ಹೆಣ್ಮಗಳನ್ನು ಕೇಳಿದ್ರೆ ಏನ್ ಮಾಡ್ಬೇಕಮ್ಮ ನಿನ್ ಮಗ? ಸ್ವಾಮಿ, ಮಗ ಪ್ಲಂಬಿಂಗ್ ಮಾಡ್ಬೇಕು, ರಸ್ತೆಯಲ್ಲಿ ತಾರಕ ಕೆಲಸ ಮಾಡ್ಬೇಕು, ಶಾಲೆ ಬಿಟ್ಬಿಡ್ಬೇಕು, ಈ ಪರಿಸ್ಥಿತಿ ಮತ್ತೆ ವಾಪಸ್ ಬರುತ್ತೆ. ಇಂಥ ಸ್ಥಿತಿ ಬರಬಾರದು ಅಂದ್ರೆ ಸಂವಿಧಾನವನ್ನು ಕಾಪಾಡಿ, ಸಂವಿಧಾನವನ್ನು ಕಾಪಾಡಿ. ಇಂಥ ಸ್ಥಿತಿ ಬರಬಾರದು ಅಂದ್ರೆ ಬೆಳಗ್ಗೆ ಎದ್ದು ನಾವು ಹಿಂದೂಗಳು ಮಕ್ಕಳಿಗೆ ನೀನು ಈ ದೇವಸ್ಥಾನ ನೋಡು, ಈ ದೇವ್ರಿಗೆ ಕೈ ಮುಗಿ, ಆ ದೇವ್ರಿಗೆ ಕೈ ಮುಗಿ ಅಂತ ಹೇಳ್ಕೊಡ್ತೀವಿ. ಅದೇ ತರ ಮುಸಲ್ಮಾನರು ನಮಾಜ್ ಮಾಡು ಅಂತ ಹೇಳ್ಕೊಡ್ತಾರೆ, ಅದೇ ಕ್ರೈಸ್ತರು ಇನ್ನೇನೋ ಪ್ರೇಯರ್ ಮಾಡು ಅಂತ ಹೇಳ್ಕೊಡ್ತಾರೆ. ಆದ್ರೆ ನಾವು ಇವತ್ತು ಹೇಳ್ಬೇಕಿರೋದು ಏನು ಅಂದ್ರೆ ಪ್ರತಿ ಮಗುವಿಗೂ ಕೂಡ, ಮಗನೇ ಸಂವಿಧಾನ ಏನ್ ಹೇಳ್ತಾ ಇದೆ ಎರಡು ಪುಟ ಓದು, ಆಗ ನಿಜವಾಗಿ ಕೂಡ ಈ ದೇಶದ ಪ್ರಜೆಯಾಗಿ ಹುಟ್ಟಿದ ಮೇಲೆ ಸಾಧ್ಯ.
ಬೆಳಗ್ಗೆ ಎದ್ದು ನೀನು ಕುರಾನ್ ಓದ್ತೀಯೋ, ಗೀತೆ ಓದ್ತೀಯೋ, ಬೈಬಲ್ ಓದ್ತೀಯೋ ಮುಖ್ಯ ಅಲ್ಲ, ಅದು ನಿನ್ನ ವೈಯಕ್ತಿಕ ಧರ್ಮಾಚರಣೆ ಮಾಡು. ಆದ್ರೆ ಬೆಳಗ್ಗೆ ಎದ್ದು ಎರಡು ಪುಟ 5,000 ವರ್ಷಗಳಿಂದ ಅಪಮಾನ ಅನುಭವಿಸ್ಕೊಂಡು, ಒದ್ರೆ ಒದಿಸ್ಕೊಂಡು, ಉಗಿದ್ರೆ ಉಗಿಸ್ಕೊಂಡು, ಅಪಮಾನಿಸಿದ್ರೆ ಅಪಮಾನಿಸ್ಕೊಂಡು ಬದುಕಿದ್ದಂತ ನಾವು ಇವತ್ತು ಸ್ವಾಭಿಮಾನದಿಂದ ಎದೆ ಎತ್ತಿ ನಡೀತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಕಣೋ ಮಗ. ಆ ಸಂವಿಧಾನ ಏನ್ ಹೇಳುತ್ತೆ? 4 ಪುಟ ಓದು, ಬೆಳಗ್ಗೆ ಎದ್ದು ಸಂವಿಧಾನ ಓದು, ಬೆಳಗ್ಗೆ ಎದ್ದು ಸಂವಿಧಾನದ ಪುಸ್ತಕ ನೋಡು. ಈ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಹೇಳದೆ ಹೋದ್ರೆ ಸಂವಿಧಾನ ಕೊಡುಗಾಲ ಇಲ್ಲ, ಸಂವಿಧಾನ ಕೊಡುಗಾಲ ಇಲ್ಲ. ಹಣವಂತರು ಕೊಂಡುಕೊಂಡು ಬಿಡುತ್ತಾರೆ, ಮಲ್ಟಿನ್ಯಾಷನಲ್ ಕಂಪನಿಗಳು ಕೊಂಡುಕೊಂಡು ಬಿಡುತ್ತಾರೆ, ಮನುಷ್ಯರನ್ನ ಕೊಂಡುಕೊಳ್ಳುತ್ತೆ, ಮತವನ್ನ ಕೊಂಡುಕೊಳ್ಳುತ್ತೆ, ಸಂವಿಧಾನವನ್ನು ನಾಶ ಮಾಡುತ್ತೆ. ಸಂವಿಧಾನ ಉಳಿದ್ರೆ ನೀವು ಉಳಿತೀರ, ಸಂವಿಧಾನ ನಾಶ ಆದ್ರೆ ನೀವು ನಾಶ ಆಗ್ತೀರ. ಸಂವಿಧಾನ ಇದ್ರೆ ನಾವು, ಸಂವಿಧಾನ ಹೋದರೆ ನಮ್ಮ ಸ್ವಾತಂತ್ರ್ಯ ಹೋಗುತ್ತೆ, ನಮ್ಮ ಅಧಿಕಾರ ಹೋಗುತ್ತೆ, ಶಿಕ್ಷಣ ಹೋಗುತ್ತೆ, ಭೂಮಿ ಹೋಗುತ್ತೆ. ಎಲ್ರಿಗೂ ಭೂಮಿ ಒಡೆತನ ಇರಲಿಲ್ಲ ಮುಂಚೆ, ಎಲ್ಲ ಜಾತಿಯವ್ರಿಗೂ ಭೂಮಿ ಒಡೆತನ ಇತ್ತ. ಇಂದಿರಾ ಗಾಂಧಿಯವರು ಬಂದು ಉಳುವವನೇ ಭೂಮಿ ಒಡೆಯ ಅಂತ ಹೇಳೋ ತನಕ ಕೆಲವೇ ಕೆಲವು ಜಾತಿಯವರ ಹತ್ರ ಮಾತ್ರ ಭೂಮಿ ಇತ್ತು, ಎಲ್ರಿಗೂ ಭೂ ಒಡೆತನ ಇರಲಿಲ್ಲ. ಎಲ್ರಿಗೂ ಶಿಕ್ಷಣ ಇತ್ತ, ಸರ್ಕಾರ ಬಂದು ಎಲ್ಲ ಮಕ್ಕಳಿಗೂ ಸಮಾನವಾಗಿ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವ್ದಾದ್ರೂ ಮಗು ವಿದ್ಯೆ ಕಲಿಯೋದನ್ನ ತಡೆದ್ರೆ ನಿಮ್ಮ ಜೈಲ್ಗೆ ಹಾಕ್ತೀವಿ ಅಂತ ಹೇಳೋ ತನಕ ಎಲ್ಲ ಮಕ್ಕಳಿಗೂ ವಿದ್ಯೆ ಇರಲಿಲ್ಲ. ಪಶುಗಳ ತರ ಬದುಕಿದ್ವಿ, ಜೀತ ಪದ್ಧತಿ ಇತ್ತು, ಕುರಿನ ಮಾರೋ ತರ ಮಕ್ಕಳನ್ನ ಮಾರ್ಬಿಡ್ತಾ ಇದ್ದು. ತಗಳಿ ಸ್ವಾಮಿ, ನನ್ನ ಮಗಳ ಮದುವೆ ಮಾಡಬೇಕು, ಈ ಮಗನ ಅಡ ಇಟ್ಕೊಳ್ಳಿ. ಕುರಿಗಳನ್ನ ಕೋಳಿಗಳನ್ನ ಮಾರೋ ತರ ಮನುಷ್ಯನನ್ನ ಜೀತಕ್ಕಿಡ್ತಾ ಇದ್ದಂತ ಪದ್ಧತಿಗಳಿತ್ತು. ಇವತ್ತದೆಲ್ಲ ಹೋಗಿ ನಾವು ಸಮಾನತೆಯಿಂದ ಬದುಕ್ತಾ ಇದೀವಿ ಅಂದ್ರೆ ಇದಕ್ಕೆ ಕಾರಣ ಸಂವಿಧಾನ. ಸಂವಿಧಾನದಿಂದ ಮಾತ್ರ ಈ ಸಮಾನತೆ ಬಂದಿದೆ. ಸಂವಿಧಾನ ಹೋದ್ರೆ ಈ ಸಮಾನತೆ ಹೊರಟೋಗುತ್ತೆ, ಈ ಸ್ವಾತಂತ್ರ್ಯ ಹೊರಟೋಗುತ್ತೆ, ಈ ಅಧಿಕಾರ ಹೊರಟೋಗುತ್ತೆ, ಈ ಶಿಕ್ಷಣ ಹೊರಟೋಗುತ್ತೆ. ಇವತ್ತೊಬ್ಬ ದಲಿತ ಸಮಾಜಕ್ಕೆ ಸೇರಿದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು AICC ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಇದೇ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ. ಯಾರಿಗೆ ಗೊತ್ತು, ನಾಳೆ ಅದೃಷ್ಟ ಚೆನ್ನಾಗಿದ್ರೆ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಇದಕ್ಕೆ ಕಾರಣ ಯಾವುದು ಅಂದ್ರೆ ಮತ್ತಿದೇ ಸಂವಿಧಾನ, ಇದೇ ಸಂವಿಧಾನ. ಸಂವಿಧಾನವನ್ನು ಕಡೆಗಣಿಸಬೇಡಿ, ಇತಿಹಾಸವನ್ನು ಮರಿಬೇಡಿ, ಇತಿಹಾಸವನ್ನು ನೆನ್ಪಿಟ್ಕೊಳ್ಳಿ, ಸುಳ್ಳು ಇತಿಹಾಸಗಳಲ್ಲಿ ಕಳೆದು ಹೋಗಬೇಡಿ. ನಿಮ್ಮ ತಾತ ನಿಮ್ಮ ಮುತ್ತಾತ ಅನುಭವಿಸಿದಂತ ಅಪಮಾನವನ್ನು ಇಂದು ಮರಿಬೇಡಿ. ದೇವನೂರು ಮಹಾದೇವ ಹೇಳ್ತಾ ಇದ್ರು ಒಂದು ಸರ್ತಿ, ನಮ್ಮ ಮಕ್ಕಳೆಲ್ಲರೂ ಕೂಡ ಕಾನ್ವೆಂಟ್ ಅಲ್ಲಿ ಕಲ್ತಿದ್ದಾರೆ, ಅವರೆಲ್ಲ ಇವತ್ತು ಮಾಜಿ ಅಸ್ಪೃಶ್ಯರಾಗಿದ್ದಾರೆ, ಮಾಜಿ ಶೂದ್ರರಾಗಿದ್ದಾರೆ. ಆ ನೋವು ಗೊತ್ತಿಲ್ಲ. ಹಿಂಗಾಗಿ ಸಂವಿಧಾನ ಹೋಗುತ್ತೆ, ಏನು ವಾಟ್ ಇಸ್ ಸಂವಿಧಾನ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸಂವಿಧಾನ ಅಂತ ಟಸ್ ಪುಸ್ ಅನ್ಬಿಡ್ತಾರೆ. ಸಂವಿಧಾನ ಇದ್ರೆ ಮಾತ್ರ ನೀವಿರ್ತೀರಿ. ಬಾಬಾ ಸಾಹೇಬ್ ಅಂದ್ರೆ ಹೋರಾಟ, ಬಾಬಾ ಸಾಹೇಬ್ ಅಂದ್ರೆ ಶಿಕ್ಷಣ, ಬಾಬಾ ಸಾಹೇಬ್ ಅಂದ್ರೆ ಜ್ಞಾನ, ಬಾಬಾ ಸಾಹೇಬ್ ಅಂದ್ರೆ ಕ್ರಾಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂದ್ರೆ ಈ ನೆಲದೊಳಗಡೆ ಧ್ವನಿ ಇಲ್ಲದವರು ಪಾಲಿಗಿದ್ದಂತ ಒಂದು ದೊಡ್ಡ ಧ್ವನಿ. ಬಾಬಾ ಸಾಹೇಬ್ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಸ್ವಾತಂತ್ರ್ಯ, ಬಾಬಾ ಸಾಹೇಬ್ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಸಮಾನತೆ. ಬಾಬಾ ಸಾಹೇಬ್ ಅನ್ನುವಂತ ಈ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್, ಆ ಮನುಷ್ಯ ಹಾಕಿದ ಪ್ರತಿ ಕಣ್ಣೀರಿಗೆ ಬೆಲೆ ಕಟ್ಟಬೇಕಿರುವಂತ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಸುಲಭವಾಗಿ ಆ ಮನುಷ್ಯ ಅಷ್ಟೆತ್ತರಕ್ಕೆ ಬೆಳೆಯಲಿಲ್ಲ. ಬೈದ್ರು, ಟೀಕೆ ಮಾಡಿದ್ರು, ಜಾತಿ ಕಾರಣಕ್ಕೋಸ್ಕರ, ಅಸ್ಪೃಶ್ಯತೆ ಕಾರಣಕ್ಕೋಸ್ಕರ ಅಪಮಾನಿಸಿದ್ರು. ಜಗತ್ತಿನಾದ್ಯಂತ ಹೋಗಿ ಕಲ್ತು ಬಂದ್ರು, ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದ್ರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಕಲ್ತು ಬಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಮೈಸೂರು ಮಹಾರಾಷ್ಟ್ರದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಅವ್ರಿಗೆ ಕೆಲಸ ಸಿಕ್ಕರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೈಲ್ ಕೇಳಿದ್ರೆ ಅಲ್ಲೊಬ್ಬ SSLC ಪಾಸ್ ಆಗದೆ ಇದ್ದವನೊಬ್ಬ ಫೈಲನ್ನೆಂದು ಕೂಡ ಕೈ ಕೊಡಲೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿದ್ರೆ ಇಷ್ಟು ದೂರದಲ್ಲಿ ನಿಂತ್ಕೊಂಡು ಮುಖದ ಮೇಲೆ ಎಸೀತಾ ಇದ್ದ ಫೈಲನ್ನ. ಅಂಬೇಡ್ಕರ್ ಎದ್ದೋಗ್ಬೇಕಾದ್ರೆ ದನದ ಮೂತ್ರ ಹಾಕಿ, ದನದ ಗಜ್ಜಲ ಹಾಕಿ ಅದನ್ನು ಪವಿತ್ರ ಮಾಡ್ತಾ ಇದ್ದ. ಇಂಥ ಅಪಮಾನಗಳನ್ನು ಸಹಿಸಿಕೊಂಡು ಆ ಮನುಷ್ಯ ಬೆಳೆದ, ಮೇಲೆತ್ತು ನಿಂತರು ಅಂಬೇಡ್ಕರ್, ಮೇಲೆದ್ದು ನಿಂತರು ಅಂಬೇಡ್ಕರ್, ಈ ಅಪಮಾನಗಳನ್ನು ಸಹಿಸಿಕೊಂಡು ಮೇಲೆದ್ದರು. ಯಾವ ಅವಮಾನ ನನಗಾಗಿದೆ, ಪುಟ್ಟ ಹುಡುಗ
ಯಾವಾಗ ಅಂಬೇಡ್ಕರ್ ಎಲ್ಲೋ ದಾರಿಯಲ್ಲಿ ಹಳ್ಳ ಹರಿತಿರ್ಬೇಕಾದ್ರೆ ಹೋಗಿ ನೀರು ಕುಡ್ದ ಅನ್ನೋ ಕಾರಣಕ್ಕೂ, ನೀರು ಕುಡ್ದ ಮಗು ಅನ್ನೋ ಕಾರಣಕ್ಕೋಸ್ಕರ ಆ ಮಗುವನ್ನ ಹಿಡಿದು ಕಟ್ಟಾಕ್ಬಿಡಿದ್ದಾರೆ, ಮಗುವನ್ನ ಅಪಮಾನಿಸ್ತಾರೆ. ಶಾಲೆಗೆ ಹೋಗುತ್ತೆ ಮಗು, ಶಾಲೆಯಲ್ಲಿ ಎಲ್ಲಾ ಮಕ್ಕಳು ನೀರು ಕುಡಿದ್ರೆ ಮಡಿಕೇಲಿ ಈ ಮಗು ನೀರು ಮುಟ್ಟೋ ಹಂಗಿಲ್ಲ. ಇಂಥ ಅಪಮಾನಗಳನ್ನು ಸಹಿಸ್ಕೊಂಡಂತ ಮಗು ಅಮ್ಮನ ಹತ್ರ ಹೋಗಿ ಕೇಳುತ್ತೆ, ಅಮ್ಮ ಯಾಕಮ್ಮ ಹಿಂಗೆ ಹೋಗ್ತೈತ, ನಾವು ಮನುಷ್ಯರಲ್ವಾ, ಆ ಕೆರೆಯಲ್ಲಿ ನಾಯಿ ನೀರು ಕುಡಿತು, ಗೂಬೆ ನೀರು ಕುಡಿತು, ಕಾಗೆ ನೀರು ಕುಡಿತು, ಹಂದಿ ನೀರು ಕುಡಿತು, ಎಮ್ಮೆ ಹೊರಳಾಡ್ತಿತ್ತು, ಆ ಕೆರೆ ಅಪವಿತ್ರ ಆಗ್ಲಿಲ್ಲ ಅಮ್ಮ. ನಾನು ಮನುಷ್ಯ, ನಾನ್ ನೀರು ಕುಡಿದ್ರೆ ಕೆರೆ ಅಪವಿತ್ರ ಆಯ್ತು ಅಂತ ನಮ್ಮನ್ನ ಬೈದ್ರಲ್ಲ ಯಾಕಮ್ಮ. ಅಮ್ಮ ಹೇಳಿದ್ಲು, ಇಲ್ಲ ಮಗು, ಹಿಂದೆ ಯಾರೋ ಶಾಸ್ತ್ರದಲ್ಲಿ ಬರೆದಿದ್ದಾರಂತೆ, ನಾವು ಮುಟ್ಟಿದ್ರೆ ನೀರು ಅಪವಿತ್ರ ಆಗತ್ತೆ. ಹಂಗಂದ್ರೆ ಏನಮ್ಮ, ಹಂಗಂದ್ರೆ ಒಂದು ಪುಸ್ತಕ. ಆ ಪುಟ್ಟ ಬಾಲಕ ಹೇಳ್ತಾನಮ್ಮ, ಯಾರೋ ಪುಸ್ತಕ ತಪ್ಪಾಗಿ ಬರೆದಿದ್ದಾರೆ, ನಾನು ಓದಿ ದೊಡ್ಡವನಾದ್ಮೇಲೆ ಎಲ್ಲರಿಗೂ ಕೂಡ ಅಧಿಕಾರ ಸಿಗುವಂತ ಸರಿಯಾದ ಪುಸ್ತಕ ಬರೀತೀನಿ ಕಣಮ್ಮ, ನಾನ್ ಬರೀತೀನಿ ಕಣಮ್ಮ ಪುಸ್ತಕ. ಆ ಮಗು ಬೆಳೆದು ನಿಂತು ಪುಸ್ತಕ ಬರೆದು, ಆ ಮಗು ಬರೆದ ಪುಸ್ತಕ ಈ ದೇಶದ ಸಂವಿಧಾನ, ಆ ಮಗು ಬರೆದ ಪುಸ್ತಕ ಈ ದೇಶದ ಸಂವಿಧಾನ. ಪ್ರೀತಿಯ ಬಂಧುಗಳೇ, ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಾರೆ ಬಹಳಷ್ಟು ಜನ. ರಾಜಗೋಪಾಲ್ ರೆಡ್ಡಿ ಸಾಹೇಬ್ರೆ, ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತವ್ರು ಎಷ್ಟು ಜನ ನೋಡ್ತೀವಿ. ಏನ್ ಮಾಡ್ತೀರಿ, ಆನೆಕಲ್ಲಲ್ಲಿ ನನ್ಗೆ ಯಾರು ಓಟ್ ಹಾಕೋರಿಲ್ಲ, ನಾನು ತುಮಕೂರು ಪಾರ್ಲಿಮೆಂಟ್ ಅಲ್ಲೇ ಕೇಳೋದು. ಪಾರ್ಲಿಮೆಂಟ್ ಅಲ್ಲಿ ಹೋಗುವಂತ ಜನ ಯಾರು ಶಕ್ತಿಹೀನರಿದ್ದಾರೆ, ಯಾರು ಧ್ವನಿಹೀನರಿದ್ದಾರೆ, ಅವರು ಧ್ವನಿಯಾಗಿ ಸಾಮರ್ಥ್ಯ ಇರುವಂತವ್ರಂಗೆ ಹೋಗ್ಬೇಕು. ಯಾರಿಗೆ ಹೋರಾಟದ ಕಿಚ್ಚಿದೆ, ಯಾರಿಗೆ ಈ ದೇಶದ ಇತಿಹಾಸ ಗೊತ್ತಿದೆ, ಯಾರೊಳಗಡೆ ನೋವಿದೆ ಕಿಚ್ಚಿದೆ, ಅವ್ರು ಹೋಗ್ಬೇಕು ಪಾರ್ಲಿಮೆಂಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರವೇ ಅವತ್ತು ಹೋರಾಟ ಮಾಡಿದ್ರು, ಕಣ್ಣೀರು ಸುರಿಸಿ. ಈ ದೇಶದ ಮೊದಲ ಸಂವಿಧಾನ, ಮೊದಲ ಸಂಸತ್ತಿನ ಫೋಟೋ, ಪಾರ್ಲಿಮೆಂಟ್ ಫೋಟೋ, ಫಸ್ಟ್ ಪಾರ್ಲಿಮೆಂಟೇರಿಯನ್ಸ್ ಫೋಟೋ ಇದೆ. ಆ ಫೋಟೋ ಹೆಂಗಿದೆ ಅಂತಂದ್ರೆ, ಒಂದ್ ಕಡೆ ಪಂಡಿತ್ ನೆಹರು ಕೂತಿದ್ದಾರೆ, ಅವರು ಪಂಡಿತ್ ನೆಹರು ಬ್ರಾಹ್ಮಣರು, ಆ ಸಾಲಲ್ಲಿ ನೋಡಿದ್ರೆ ಈ ದೇಶದ ಎಲ್ಲ ಭಾಷೆ ಜನ ಕೂತಿದ್ದಾರೆ, ತೆಲುಗ್ನವರು, ತಮಿಳ್ನವರು, ಬಂಗಾಳದವರು, ಮರಾಠರು, ಒರಿಸ್ಸಾದವರು, ಈ ದೇಶದ ಎಲ್ಲ ಭಾಷೆ, ಎಲ್ಲ ರಾಜ್ಯ, ಎಲ್ಲ ಪ್ರಾಂತ್ಯ, ಎಲ್ಲ ಧರ್ಮ, ಎಲ್ಲ ಜಾತಿಯ ಜನ ಸಮಾನವಾಗಿ ಕೂತಿದ್ದಾರೆ. ಚಮ್ಮಾರ, ಕಮ್ಮಾರ, ಯಾದವ, ಬ್ರಾಹ್ಮಣ, ಭೇದವಿಲ್ಲದೆ ಈ ದೇಶದ ಮೊದಲ ಸಂಸತ್ನಲ್ಲಿ ಸಮಾನವಾಗಿ ಕೂತ್ಕೊಂಡಿದ್ದಾರೆ. ಬಹುಶಃ ಭಾರತ ದೇಶದ ಇತಿಹಾಸದ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂದ್ರೆ, ಈ ದೇಶದ ಮೊದಲ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆಯ ಜನರನ್ನ ಸಮಾನವಾಗಿ ಪಾರ್ಲಿಮೆಂಟೇರಿಯನ್ಸ್ ಅನ್ನ ಕೂರಿಸಿದ್ರಲ್ಲ ಕೃಷ್ಣಪ್ಪ ಅವರೇ, ಅದೇ ದೊಡ್ಡ ಸಾಧನೆ, ಅದೇ ದೊಡ್ಡ ಸಾಧನೆ. ಅಯ್ಯೋ ಹೆಂಗಿದ್ದ ರಾಜರತ್ನ, ಅವನ ಕಣ್ಗಳು ಹೆಂಗಿತ್ತು ಅಂತ ಹೇಳಿ ಅಂಬೇಡ್ಕರ್ ಕಣ್ಣೀರು ಸುರಿಸ್ತಾರೆ. ಇನ್ನೊಬ್ಬ ಮಗ ಅಂಬೇಡ್ಕರ್ ಕಣ್ಣೆದುರುಗಡೆ ಸಾಯ್ತಾನೆ. ಆ ದಿವಸ ಅಂಬೇಡ್ಕರ್ ಮಣ್ಣು ಮಾಡ್ಬೇಕು, ಕೇರಿ ಜನ ಬಂದು ಎಷ್ಟೊತ್ತು ಅಂತ ಹೀಗಿಟ್ಕೊಂಡು ಕೂರ್ತೀನಿ ಬಾಬಾ ಸಾಹೇಬ್ರೇ, ಆ ಮಗುನ್ ಮಣ್ಣು ಮಾಡ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ಪರ್ಮಿಷನ್ ತಗೊಂಡು ಎತ್ಕೊಳಕ್ ಹೋಗ್ತಾರೆ. ಕಡೆಗೆ ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ರೆ ಮಗು ಮೈ ಮೇಲೆ ಹೊಸ ಬಟ್ಟೆ ಹಾಕ್ಬೇಕು, ಹೊಸ ಬಟ್ಟೆಗೆ ಕಾಸು ಕೊಡಿ ಅಂತ. ಬಾಬಾ ಸಾಹೇಬ್ರು ತಮ್ಮ ಎರಡೂ ಕೋಟಿ ಜೇಬುಗಳಿಗೆ ಇನ್ನೊಂದು ಸರ್ತಿ ಕೈ ಹಾಕಿ ನೋಡ್ತಾರೆ, ಒಂದೇ ಒಂದು ಚುಕ್ ಕಾಸು ಇರಲಿಲ್ಲ. ಪಾಪ ರಾಜಗೋಪಾಲ್ ರೆಡ್ಡಿ ಅವರಲ್ಲಿ ಇರಲಿಲ್ಲ, ಒಂದು ಚುಕ್ ಕಾಸು ಇರಲಿಲ್ಲ ಅವ್ರ ಜೇಬಲ್ಲಿ. ಅಂಬೇಡ್ಕರ್ ಅಲ್ಲಿವರೆಗೂ ಹತ್ತಿರಲಿಲ್ಲ. ಆಗ ಅವ್ರ ಹೆಂಡತಿ ಹೆಸರು ರಮಾ, ಆ ರಮಾಬಾಯಿ ಕೈ ಹಿಡ್ಕೊಂಡು ಕಣ್ಣೀರು ಸುರಿಸ್ತಾ ಹೇಳ್ತಾರೆ, ರಮಾ ನೋಡಿದ್ಯಾ ಏನ್ ದುಸ್ಥಿತಿ ಬಂದಿದೆ ಈ ದೇಶದಲ್ಲಿ ಒಬ್ಬ ದಲಿತ ನಾಯಕನಿಗೆ, ಒಂದು ತುಂಡು ಬಟ್ಟೆ ಹೊಂದ್ಸೋದಕ್ಕೂ ಕಾಸಿಲ್ವಲ್ಲ ರಮಾ, ರಮಾ ಒಂದು ತುಂಡು ಬಟ್ಟೆ ಹೊಂದ್ಸೋದಕ್ಕೆ ಕಾಸಿಲ್ವಲ್ಲ ರಮಾ ಅಂತ ಗೋಳಾಡ್ತಾರೆ ಅಂಬೇಡ್ಕರ್ ಸರ್. ಆ ಹೆಣ್ಮಗಳು ಬಾಗಿಲು ಹಾಕಿ
ನಿಮ್ಮ ಕಣ್ಣಲ್ಲಿ ನೀರು ಹಾಕೋದು ನೋಡೋಕ್ಕಾಗಲ್ಲ, ಒಂದು ನಿಮಿಷ ಇರಿ ಅಂತ ಹೇಳಿ ಒಳಗೋಗಿ ತನ್ನ ಸೀರೆನ ಹರ್ಕೊಂಬಂದು ನನ್ನ ಹತ್ರ ಇರೋದು ಇಷ್ಟೇ, ಇದನ್ನೇ ಹೊಸ ಬಟ್ಟೆ ಅಂತ ಕೊಟ್ಬಿಡಿ ಅಂತ ಹೇಳಿ ತಮ್ಮ ಸೀರೆಯನ್ನು ಹರಿದು ಆ ಮಗುವಿನ ಮೇಲೆ ಹೊದಿಸಿ ಮಣ್ಣು ಮಾಡೋದು ಕಳಿಸ್ತಾರೆ ರಾಜಗೋಪಾಲ್ ರೆಡ್ಡಿ. ಅಂಬೇಡ್ಕರ್ ಸಾಹೇಬರ ಹೆಂಡತಿ ಅಂಬೇಡ್ಕರ್ ಜೇಬಲ್ಲಿ ಒಂದು ಚುಕ್ಕ ಸಿಲ್ಲದೆ ಇದ್ದಾಗ ತನ್ನ ಸೀರೆಯನ್ನು ಹರಿದು ಆ ಸೀರೆಯನ್ನು ಕೊಟ್ಟು ಹೊದಿಸಿ ಇದನ್ನು ಮಗು ಮೇಲೆ ಅಂತ ಕೊಟ್ಟು ಕಳಿಸ್ತಾರೆ. ಇದು ಅಂಬೇಡ್ಕರ್. ಅಂಬೇಡ್ಕರ್ ಅಂದರೆ ಜೈಕಾರ, ಅಧಿಕಾರ, ಪ್ರತಿಭೆಗಳಲ್ಲ. ಅಂಬೇಡ್ಕರ್ ಅಂದರೆ ನೋವು, ಅಂಬೇಡ್ಕರ್ ಅಂದರೆ ಹಸಿವು, ಅಂಬೇಡ್ಕರ್ ಅಂದರೆ ಅಪಮಾನ. ಇದನ್ನೆಲ್ಲ ಸಹಿಸಿಕೊಂಡು ಎದ್ದು ನಿಂತ್ಕೊಳ್ಳುವಂಥ ಸಾಮರ್ಥ್ಯ, ಇದನ್ನೆಲ್ಲ ಸಹಿಸಿಕೊಂಡು ಎದ್ದು ನಿಂತ್ಕೊಳ್ಳುವಂಥ ಸಾಮರ್ಥ್ಯ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಪ್ರತಿಮೆ ಅಲ್ಲ, ಹೂಮಾಲೆ, ಜೈಕಾರ, ಧಿಕ್ಕಾರ, ಬ್ಯಾನರು, ಪ್ರತಿಮೆ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ. ಕೃಷ್ಣಪ್ಪ, ಅಂಬೇಡ್ಕರ್ ಅಂದರೆ ಪ್ರತಿಮೆ ಅಲ್ಲ, ಜೈಕಾರ ಧಿಕ್ಕಾರಗಳಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಾ, ನಾನು ಪ್ರತಿಮೆಗಳಲ್ಲಿಲ್ಲ, ಪುಸ್ತಕದಲ್ಲಿದ್ದೇನೆ, ಅದನ್ನು ತೆರೆದು ನೋಡಿ ನಿಮ್ಮೊಳಗೆ ಪ್ರವೇಶಿಸುತ್ತೇನೆ. ದೇವಸ್ಥಾನದ ಗಂಟೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ದೀಪ ಎಲ್ಲ ಬೆಳಗಿಸ್ಬೇಕಿರೋದು ನಿಮ್ಮ ತಲೆ ಒಳಗಡೆ ಇರುವಂತ ಕತ್ತಲನ್ನು ತೊಲಗಿಸಿ ವಿಚಾರವನ್ನು ಬೆಳಗಿಸಿ. ಅಂಬೇಡ್ಕರ್ ಹೇಳ್ತಾರೆ ಪುಸ್ತಕದಲ್ಲಿದ್ದೇನೆ, ತೆರೆದು ನೋಡಿ ನಿಮ್ಮೊಳಗೆ ಪ್ರವೇಶಿಸ್ತೇನೆ, ಪ್ರತಿಮೆಯೊಳಗೆ ನಾನಿಲ್ಲ. ದೇವಸ್ಥಾನದ ಗಂಟೆಗಳಲ್ಲ, ಒಂದು ಪ್ರಜ್ಞಾವಂತ ಸಮಾಜ ಕೇಳಬೇಕಿರೋದು ಶಾಲೆಯ ಗಂಟೆ, ಶಾಲೆಯ ಗಂಟೆಯನ್ನು ಕೇಳಬೇಕು ಒಂದು ಸಮಾಜ, ಆಗ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ. ಸೊ ಹೀಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡೋಕ್ಕೆ ಹೋದರೆ ಭಾಳಷ್ಟು ವಿಚಾರಧಾರೆಗಳಿದೆ, ಭಾಳಷ್ಟು ಸಮಯ ಆಗುತ್ತೆ. ಮತ್ತು ಯಾವತ್ತಾದರೂ ಇನ್ನೊಂದು ದಿವಸ ರಾಜಗೋಪಾಲ್ ರೆಡ್ಡಿಯವರು ಕರೆದರೆ ಇನ್ನೊಂದು ಸರ್ತಿ ಬಂದಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡೋಣ. ಆದರೆ ಒಂದು ವಿಚಾರ ತಲೆಯಿಟ್ಟುಕೊಳ್ಳಿ, ನಮಗಿವತ್ತು ಬೇಕಿರೋದೇನು ಅಂತಂದರೆ ಶಿಕ್ಷಣ, ನಮ್ಮ ಮಕ್ಕಳಿಗೆ ಇವತ್ತು ಏನು ಬೇಕಾಗಿರೋ ಅಂದರೆ ಅರಿವು, ನಮಗೆ ಬಹಳ ಮುಖ್ಯವಾಗಿ ಬೇಕಿರೋದೇನು ಅಂದರೆ ಸ್ವಾಭಿಮಾನ. ಬೆನ್ನು ಬಗ್ಸಿ ಜೈಕಾರ ಹಾಕ್ಕೊಂಡು ಕಾಲ ಕಳಿಬಾರ್ದು. ನಾವು ಪ್ರಜ್ಞಾವಂತರಾಗಬೇಕು, ನಮ್ಮ ಮಕ್ಕಳನ್ನು ಪ್ರಜ್ಞಾವಂತರನ್ನಾಗಿಸ್ಬೇಕು. ಆ ಹೆಣ್ಮಗು ಹೆಸರು ಗೊತ್ತಿಲ್ಲ ನನಗೆ, ಅಮ್ಮ ರೇಣುಕ. ಆ ರೇಣುಕಮ್ಮ ಹ್ಯಾಂಡಿಕ್ಯಾಪ್ ಅಮ್ಮ, ಎಲ್ಲಿ ಏನು ಗೆದ್ದಿದ್ದೆವು ಮಲೇಷ್ಯಾ ನೇಪಾಳದಲ್ಲಿ ಪ್ಯಾರಾಸಿಟಿಂಗ್ ಥ್ರೋಬಾಲ್ ಮಲೇಷ್ಯಾದಲ್ಲಿ ಹೋಗಿ ರೇಣುಕಮ್ಮ ಗೆದ್ದು ಬಂದಿದ್ದಾರೆ. ನಾನು ಈ ಕಾರ್ಯಕ್ರಮ ನಿಜವಾಗ್ಲೂ ಸಫಲ ಆಗಿದ್ದು ಬಹುಶಃ ರಾಜಗೋಪಾಲ್ ರೆಡ್ಡಿಯವರಿಂದಲೂ ಅಲ್ಲ, ನಮ್ಮ ಭಾಷೆಯಿಂದಲೂ ಅಲ್ಲ. ಈ ಕಾರ್ಯಕ್ರಮದ ನಿಜವಾದ ಸಾಫಲ್ಯ ಇರೋದು ರೇಣುಕಮ್ಮನ ಕಾರಣದಿಂದ. ರೇಣುಕಮ್ಮನ ತೋರಿಸ್ಬೇಕು ಮಕ್ಕಳು ಅಲ್ವಾ ಸರ್. ಇವತ್ತು ನಾವು ಎಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೋರಿಸ್ತಿರ್ತೀವಿ ಮಕ್ಕಳು ಅಲ್ಲ, ಸಿನಿಮಾದ ಬಗ್ಗೆ ನನ್ನ ಗೌರವ ಇದೆ. ನಾವು ರಾಜ್ಕುಮಾರ್ ಸಿನಿಮಾನ ಭಾರಿ ಇಷ್ಟಪಟ್ಟು ನೋಡ್ತೀವಿ. ನಿಮ್ಮಂಥ ಯುವ ಪ್ರತಿಭೆಗಳು ಬೆಳಿಬೇಕು. ಆದ್ರೆ ನಾನು ಹೇಳೋದು ನಮ್ಮ ಮಕ್ಕಳಿಗೆ ಬರೀ ಸಿನಿಮಾ ತೋರಿಸೋದಲ್ಲ, ನಮ್ಮ ಮಕ್ಕಳು ಕಿವಿ ಹಿಡಿದು ಹೇಳ್ಬೇಕು ಲೈ ಬಾರಲ್ಲ ಇಲ್ಲಿ. ಕಾಲು ಊನ ಇರುವಂಥ ರೇಣುಕಮ್ಮ, ವಿಶೇಷ ಚೇತನ ರೇಣುಕಮ್ಮ, ಆಕೆ ಯಾವತ್ತೂ ಆತ್ಮವಿಶ್ವಾಸ ಕಳ್ಕೊಳ್ಳಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ನಮ್ಮ ದೇಶಕ್ಕೆ ಮೆಡಲ್ ಗೆದ್ಕೊಂಬಂದಿದ್ದಾರೆ. ಕಣ್ರ ನೀವೇನು ಮಾಡ್ತಿದ್ದೀರಾ, ನೋಡುವ ರೇಣುಕಮ್ಮನ ಅಂತ ತೋರಿಸ್ಬೇಕು. ಆಗ ಅಂಬೇಡ್ಕರಿಗೆ ಸಂತೋಷ ಆಗುತ್ತೆ, ಆಗ ಅಂಬೇಡ್ಕರಿಗೆ ಸಂತೋಷ ಆಗುತ್ತೆ. ಇದೇ ನಿಮ್ಮ ಕೋಲಾರ ಈ ಭಾಗದಲ್ಲಿ ನಾವು ನೋಡಿದ್ದೀವಿ, ಐ ಎ ಎಸ್ ಅಧಿಕಾರಿಗಳು ಸತ್ತಿದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ಒಬ್ಬ ಎಸ್ ಪಿ ಐ ಪಿ ಎಸ್ ಅಧಿಕಾರಿ ಶೂಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ಸಾವಿರಾರು ಕೋಟಿ ಒಡೆಯ ಒಬ್ಬ ರಾಜಕಾರಣಿ ಮೊಮ್ಮಗ ರೈಲಿಗೆ ತಲೆ ಕೊಟ್ಟು ಸತ್ತ. ಹಣ ಇದೆ, ಅಧಿಕಾರ ಇದೆ, ಗೌರವ ಇದೆ, ಹೆಸರಿದೆ, ಆದರೆ ಬದುಕ್ತೀನಿ ಅನ್ನೋ ಸ್ಫೂರ್ತಿ ಇರಲಿಲ್ಲ. ರೇಣುಕಮ್ಮನ ಹತ್ರ ಬಹುಶಃ ಇದ್ಯಾವುದೂ ಇರಲಿಲ್ಲ, ಆದರೆ ಈ ಸಮಾಜನ ಎದುರಿಸ್ತೀನಿ, ಹೋರಾಡ್ತೀನಿ ಅನ್ನೋಂಥ ಗುಣ ಇತ್ತು. ರೇಣುಕಮ್ಮ ಭಾರತಕ್ಕೆ ಹೆಮ್ಮೆ ಪಡುವಂಥ ಮೆಡಲ್ ಗೆದ್ಕೊಂಬಂದಿದ್ದಾರೆ. ನಮ್ಮ ಮಕ್ಕಳಿಗೆ ರೇಣುಕಮ್ಮನ ತೋರಿಸಿ, ಈ ರೇಣುಕಮ್ಮನ ತೋರಿಸಿ, ನಮ್ಮ ಮಕ್ಕಳಿಗೆ ಸ್ಫೂರ್ತಿಯನ್ನು ಕೊಡಿ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ತೋರಿಸಿ, ನಮ್ಮ ಮಕ್ಕಳಿಗೆ ಸ್ವಾಭಿಮಾನದ ಪಾಠ ಹೇಳಿ, ದುಶ್ಚಟಗಳಿಂದ ದೂರ ಇರೋದಕ್ಕೆ ಹೇಳಿ, ಕುಡಿದು ಉರುಳಾಡಬಾರದು ನಮ್ಮ ಮಕ್ಕಳು, ಸಭ್ಯತೆಯಿಂದ ನಡ್ಕೊಂಡ್ಬರ್ಬೇಕು, ಗೌರವದಿಂದ ತಲೆ ಎತ್ಕೊಂಡ್ಬರ್ಬೇಕು. ಕಡೆಯ ಪಕ್ಷ ನಮಗೆ ದುರಭ್ಯಾಸ ಇದ್ರು ನಮ್ಮ ಮಕ್ಕಳಿಗೆ ಆ ದುರಭ್ಯಾಸ ಬರಬಾರದು, ನಮ್ಮ ಮಕ್ಕಳ ಮುಂದೆ ಆ ದುರಭ್ಯಾಸಗಳನ್ನು ನಾವು ಆಚರಣೆ ಮಾಡಬಾರದು ಅನ್ನೋದನ್ನು ಅರಿವಿಟ್ಕೊಂಡು ಬದುಕಿ ಆಗ ಅಂಬೇಡ್ಕರ್ರ ಈ ಕಾರ್ಯಕ್ರಮ ಮಾಡಿದ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಮೋರ್ಯ ವಿಜಯ ಹೋ ದಿಗ್ವಿಜಯ ಹೋ ಜೈತರ
ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘದ ವತಿಯಿಂದ 1818 December 31 ನಡೆದಂತ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಬಹಳ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದೆ. ಹಾಗಾಗಿ ನಾನು ಕೃಷ್ಣಪ್ಪನಿಗೆ ಶುಭವನ್ನು ಕೋರ್ತಾ ಈ ವೇದಿಕೆಯಲ್ಲಿ ಬಹಳ ಅತ್ಯುನ್ನತ ಜನರನ್ನು ಕರೆಸಿ, ವಿಶೇಷವಾಗಿ ನಮ್ಮ ರಾಜಗೋಪಾಲ್ ರೆಡ್ಡಿಯವರು, ಇಡೀ ರಾಜ್ಯದಲ್ಲಿ ಯಾರೂ ಕೂಡ ರಾಜಗೋಪಾಲ್ ರೆಡ್ಡಿಯವರು ಮಾಡಿದಂಥ ಸೇವೆಯನ್ನು ಯಾರೂ ಮಾಡಿಲ್ಲ. ಅವರು ಮನೆ ಕಟ್ಕೊಳ್ಳೋ ವಿಚಾರದಿಂದ ಹಿಡಿದು ಅಂಗವಿಕಲರಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ನೋಟ್ ಬುಕ್ಸ್ ಕೊಡೋದ್ರಿಂದ ಹಿಡಿದು ಅವ್ರು ಮಾಡಿದ ಸೇವೆಯನ್ನ ಅಂಥವರು ಈ ರಾಜಕೀಯ ಕ್ಷೇತ್ರದಲ್ಲಿ ಇರಬೇಕಾಗಿತ್ತು. ಆಗಲೇ ನಮ್ಮ ಮೌರ್ಯ ಅವರು ಹೇಳ್ತಾರೆ, ಪಾರ್ಲಿಮೆಂಟಲ್ಲಿ ಇದ್ದಂಥವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಇಂಥವರು ಆಯ್ಕೆ ಆಗಿ ಬಂದರೆ ಅದು ಉತ್ತಮವಾಗಿರ್ತದೆ ಅಂತ ಹೇಳ್ತಾ ನಾನು ಈ ದಿನದ ಕಾರ್ಯಕ್ರಮದ 1818 ಈ ಒಂದು ಭೀಮಾ ಕೋರೆಗಾಂವ್ನ ಒಂದು ವಿಜಯೋತ್ಸವದ ಜೊತೆಗೆ ಇದು ನಮ್ಮ ಆತ್ಮ ಗೌರವದ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಒಂದು ಭೀಮಾ ಕೋರೆಗಾಂವ್ನಲ್ಲಿ ಯಾಕೆ ನಡೆದಿತ್ತು ಅಂತ ಹೇಳಿದ್ರೆ, ಆಗಲೇ ಮೌರ್ಯ ಅವರು ಹೇಳ್ತಾ ಇದ್ರು ನಮಗೆಲ್ಲ ಶಿಕ್ಷಣ ಕೂಡ ಯಾವತ್ತು ಸಿಕ್ತು ಹೆಂಗ್ ಸಿಕ್ತು ಅಂತ. ಬಂಧುಗಳೇ, ನಾನು ಆವಾಗ್ಲೇ ಹೆಚ್ಚು ಜನ ಇದ್ದಾಗ ವಿಚಾರವನ್ನು ಹಂಚ್ಕೋಬೇಕಾಗಿತ್ತು. ಈ ಏನು ಈ ಕೋರೆಗಾಂವ್ ವಿಜಯೋತ್ಸವ ಆಯಿತು, ಅದರ ನಂತರನೇ 206 ನಂತರ ಹಿಂದೆ ನಮಗೆ ಶಿಕ್ಷಣ ಸಿಕ್ಕಿದ್ದು ಯಾಕೆ ಅಂತ ಹೇಳಿದ್ರೆ, ಪೇಶ್ವೆ ಅವರು ಏನು ಅವರು 3,000 ಜನಸಂಖ್ಯೆ ಇದ್ರು, ಬ್ರಿಟಿಷರನ್ನ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲೇ ಹುಟ್ಟಿದಂಥ ಶತಮಾನಗಳಿಂದ ಅಪಮಾನವನ್ನು ಅನುಭವಿಸ್ತಕ್ಕಂಥ ನಮ್ಮ ಮಹಾರ್ ಸಮುದಾಯದವರು ನಮ್ಮ ದೇಶಕ್ಕೆ ನಾವು ದೇಶದ ಯುದ್ಧದ ಸಮಯದಲ್ಲಿ ಸಹಾಯ ಮಾಡಬೇಕು ಅಥವಾ ಬ್ರಿಟಿಷರಿಗೆ ನಾವು ಸಹಾಯ ಮಾಡಬೇಕಂತ ನಿಟ್ಟಿನಲ್ಲಿ ಈ ಮಹಾರ್ನ ಸೇನಾನಿಗಳು ಹೋಗಿ ಪೇಶ್ವೆಯವರ ಹತ್ರ ಕೇಳ್ಕೊತಾರೆ, ನಾವು ಈ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇವೆ, ನಮಗೆ ಈ ಯುದ್ಧದಲ್ಲಿ ಗೆದ್ದ ಮೇಲೆ ನಮ್ಗೇನು ಕೊಡ್ತೀರಾ ಅಂತ ಕೇಳಿದಾಗ ಆ ಪೇಶ್ವೆ ಹೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ ಹಿಂದಿನಿಂದ ಏನು ನಡ್ಕೊಂಬಂದಿದೆಯೋ ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ನಡೆಸ್ಕೊತೇವೆ ಅಂತ. ಅಲ್ಲಿ ನಮ್ಮ ಮಹಾರ್ ಸೈನಿಕರದ್ದು ಏನಿತ್ತು ಅಂತ ಹೇಳಿದ್ರೆ, ನಿಮ್ಮ ಅಣ್ಣ ತಮ್ಮಂದ್ರನ್ನ ಯಾವ ರೀತಿ ನೋಡ್ಕೊಂತೀರಾ, ಪಾಪ ಕುತ್ಕೊಂತೀಯ ಸಮನಾಗಿ ನೋಡ್ತೀಯಲ್ಲ, ಆ ರೀತಿಯಾಗಿ ಸಮಾನ ಅವಕಾಶವನ್ನ ಕೊಡಿ ಅಂತ ಹೇಳಿ ಕೇಳ್ಕೊತಾರೆ. ಆದ್ರೆ ಆ ನಮ್ಮ ಮಹಾರ್ನ ಸಿದ್ದನಾಯಕನನ್ನ ಅವರು ಅವಮಾನ ಮಾಡಿ ಅಪಮಾನ ಮಾಡಿ ಕಳಿಸಿದಂತ ಸಂದರ್ಭದಲ್ಲಿ ಆತ ನಿಂತ ಜಾಗವನ್ನು ಕೂಡ ಗಂಗಾ ಜಲವನ್ನ ತೊಳೆದು ತರ್ತಕ್ಕಂಥ ಅಪಮಾನವನ್ನು ಮಾಡ್ತಾರೆ. ಆಗ ಈ 500 ಸೇವಕರು ಬ್ರಿಟಿಷರಿಗೆ ಸಹಕಾರವನ್ನು ಮಾಡಿ December 31 ರಾತ್ರಿ 8 ಪ್ರಾರಂಭವಾದ್ರೆ January 10 ರಾತ್ರಿವರೆಗೂ ಯುದ್ಧವನ್ನು ಮಾಡಿ ಸುಮಾರು 2,500 ಪೇಶ್ವೆ ಸೈನಿಕರನ್ನ ನಮ್ಮ 500 ಸಿದ್ದನಾಯಕನ ತಂಡ ಅವರನ್ನ ಮಟ್ಟ ಹಾಕ್ತದೆ. 21 ಈ ಮಹಾರ್ ಸೈನಿಕರು ಹುತಾತ್ಮರಾಗ್ತಾರೆ. ಈ ವಿಚಾರ ಆಗಿನ ಬ್ರಿಟಿಷ್ ರಾಜರಿಗೆ ಗೊತ್ತಾಗುತ್ತೆ, ಹಿಂದೆಂದೂ ಕಂಡರಿದೆ ಅಂತ. ಅವರು ಇಡೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲಿ ನಡೆದಂತ ಯುದ್ಧಗಳು ಎಷ್ಟೋ ಯುದ್ಧಗಳು ನಡೀತದೆ ಮರ್ತೋಗ್ತದೆ, ಆದ್ರೆ ಈ ಮಹಾಯುದ್ಧ ಏನು ಈ ಒಂದು ಯುದ್ಧ ನಡೀತು, ಇದು ಬಹಳಷ್ಟು ರೋಮಾಂಚನಕರವಾದಂತ ಯುದ್ಧ. ಹಾಗಾಗಿ ಆ ಒಂದು ಬ್ರಿಟಿಷ್ನ ಅಧಿಕಾರಿಗಳು ಕೇಳ್ತಾರೆ, ಇಂಥ ಒಂದು ಯುದ್ಧಕ್ಕೆ ಸಹಾಯ ಮಾಡಿದಂತ ಆ ಮಹಾಜನಾಂಗದ ಏನು ಅವ್ರ ಬೇಡಿಕೆ ಅಂದಾಗ, ಅವರು ನಮಗೆ ಸಮಾನವಾಗಿ ನೋಡಬೇಕು, ನಮಗೆ ಶಿಕ್ಷಣವನ್ನು ಕೊಡಬೇಕು ಅಂದಾಗ
ಆವತ್ತೇ ನಮಗೆ ಶಿಕ್ಷಣ ಕೊಡ್ತಕ್ಕಂಥ ಸಮಾನವಾಗಿ ನೋಡ್ತಕ್ಕಂಥ ಅವಕಾಶವನ್ನು ಬ್ರಿಟಿಷ್ ಕಾಲದಲ್ಲಿ ಬರ್ತದೆ. ಹಾಗಾಗಿ ಇವತ್ತು ನಾನು ಶೂಟ್ ಬೂಟ್ ಹಾಕಿದ್ದೀನಿ, ನಾನು 2 ಸಾರಿ ಪಾರ್ಲಿಮೆಂಟಿಗೆ ನಿಂತಿದ್ದೀನಿ, ನಾನೊಂದು ಸಾರಿ MLAಗೆ ನಿಂತಿದ್ದೆ. ಭಾರತ ದೇಶದಲ್ಲಿ ಕೊಡ್ತಕ್ಕಂಥ ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿಗೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಯೋಜನಾಸ್ಥನಾದಾಗ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡೆ ಅಂತ ಹೇಳಿದ್ರೆ ಈ ಸಿದ್ದನಾಯಕನವರು ಅವತ್ತು ಹೋರಾಟ ಮಾಡಿದ ಪ್ರತಿಫಲ. ಇವತ್ತು ಎಲ್ಲ ಶೋಷಿತ ಸಮುದಾಯದವರು ಇವೆಲ್ಲ ವೇದಿಕೆ ಮೇಲಿದ್ದೀವಿ. ರಾಜಗೋಪಾಲ್ ರೆಡ್ಡಿ ಅವರು ಲಕ್ಷಾಂತರ ಜನಕ್ಕೆ ಸಹಾಯ ಮಾಡ್ತಾರೆ, ಸಹಾಯ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಆಗ ನಡೆದಂಥ ಘಟನೆಗಳು ಇವತ್ತು ನಮಗೆ ಈಗಾಗಿದೆ. ಇವತ್ತು ಅದು ತಂದ ನಂತರದಲ್ಲಿ ಸಂವಿಧಾನದಲ್ಲಿ ನಮಗೆಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟು ಕೂಡ ನಾವೆಲ್ಲ ಇವತ್ತು ಮೈಮರ್ತಿದ್ದೇವೆ. ಸಂವಿಧಾನ ಏನಾದರೂ ಹೋದರೆ ಇಲ್ಲಿ ಯಾರೂ ಸೂಟ್ ಬೂಟ್ ಹಾಕಲ್ಲ, ಕೃಷ್ಣ ಕೂಡ ಇಷ್ಟಪ್ಪ ಮನೇನೂ ಕಟ್ಟೋಕ್ಕಾಗಲ್ಲ, ನಾನು ಕೂಡ ಈ ರೀತಿ ಮಾತಾಡೋಕ್ಕಾಗಲ್ಲ. ನಾವೆಲ್ಲ ಕೂಡ ಮೈಮರ್ತಿದ್ದೀವಿ. ಇಂದಿನ ಮಹಾಪುರುಷರ ಹೋರಾಟಗಳನ್ನು ಮೈಗೂಡಿಸ್ಕೊಳ್ಬೇಕಾಗ್ತದೆ. ಜೊತೆಗೆ ಯುವಜನರು ಕೂಡ ಈ ಒಂದು ಏನು ಇತಿಹಾಸದ ಘಟನೆಗಳನ್ನು ಮೆಲುಕಾಕ್ಬೇಕಾಗ್ತದೆ. ಜೊತೆಗೆ ಇವತ್ತು ಬೇರೆ ಬೇರೆ ಕಡೆ ಇಡೀ ನಾಡಿನಾದ್ಯಂತ ಈ ಕೋರೆಗಾಂವ್ ವಿಜಯೋತ್ಸವವನ್ನು ನಡೆಸಿದ್ದಾರೆ. ಆದರೆ ಕೃಷ್ಣನಿಗೆ ನಾನೊಂದು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಅಂಗವಿಕಲರನ್ನ ಬೇರೆ ಬೇರೆ ಕ್ಷೇತ್ರದವ್ರನ್ನ ಎಲ್ಲರನ್ನೂ ಕರೆಸಿ ಸನ್ಮಾನ ಮಾಡಿದ್ದಾನೆ. ನಂದೊಂದು ಬೈಕೇ ಇದೆ, ನಂದೊಂದು ಬೈಕೇ ಏನಂತ ಹೇಳಿದ್ರೆ ನಿನ್ನಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ನನ್ನ ಕುಟುಂಬನ ನೀನು ಸೇರಿಸ್ಕೋಬೇಕು ಅಂತೇಳಿ ನಾನು ನಿನ್ನಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾಕಂದರೆ ನಾವಿಬ್ಬರು ಒಟ್ಟಿಗೆ ಓದೋರು ಹಾಸ್ಟ್ರಲ್ಲಿ, ನಾನು ಮುನಿ ಕೃಷ್ಣ ಎಲ್ಲ ಆಗಿನ ಕಾಲದಲ್ಲೇ ನಮ್ಮದೊಂದು ಹೋರಾಟದ ಚಳುವಳಿ ಇತ್ತು. ತದನಂತರದಲ್ಲೂ ಕೂಡ ಈಗಲೂ ಕೂಡ ನಾವು ಬೆಳೆದು ಬಂದಿದ್ದೇವೆ. ನೀನು ಬೇಕಾದಷ್ಟು ಸೇವೆಯನ್ನು ಮಾಡ್ತಾ ಇದೆಯಾ, ಕುಟುಂಬಕ್ಕೂ ಕೂಡ ನಿನ್ನ ಸಹಕಾರ ಇರಲಿ. ಇವತ್ತು ಇಡೀ ನಾಡಿನ ದೊಡ್ಡಕ್ಕೂ ಕಂಬಾಲಪಲ್ಲಿಯಲ್ಲನ್ನು ನಿಜವಾಗಲೂ ಸರ್ಕಾರ ಕೂಡ ಮಾಡದಿದ್ದ ಕೆಲಸವನ್ನು ನೀನು ಮಾಡಿದೆಯಾ, ನಿನಗೆ ಅಭಿನಂದನೆ ಸಲ್ಲಿಸ್ತೇನೆ. ಬೇರೆ ಬೇರೆ ಚನ್ನಪಟ್ಟಣ ರಾಮನಗರ ಎಲ್ಲ ಕ್ಷೇತ್ರದನ್ನು ಕರೆಸಿ ಈ ಭೀಮ್ ಕೋರೆಗಾಂವಿನ ಒಂದು ವಿಜಯೋತ್ಸವಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದೆಯಾ, ಅದೇ ರೀತಿ ಕುಟುಂಬವನ್ನು ಕೂಡ ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನೀನು ಮಾಡಬೇಕು ಅಂತೇಳಿ ಈ ಭೀಮ ಕೋರೆಗಾಂವಿನ
Jai 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 Jai
ಆನೇಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಯುವಕರ ಸಂಘ ಹಾಗೂ ಕರ್ನಾಟಕ ಭೀಮ್ ಸೇನೆ ವತಿಯಿಂದ 206ನೇ ಭೀಮ್ ಕುರಂಗ ವಜೋತ್ಸವ ಕಾರ್ಯಕ್ರಮ. ಆದರೆ ಮಾತಾಡಿದ್ರೆ ಬಳ್ಳೂರು ಬಾಬು ಎಂಟಿಗೆ ಹಾಕ್ಕೊಂತಾನೆ. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಈ ದೇಶದ ಸಂವಿಧಾನವನ್ನು ತಂದಿದ್ದು, ಬಡವರು ಈ ದೇಶದಲ್ಲಿ ಶೋಷಿತರಾಗಬೇಕು, ಪ್ರತಿಯೊಬ್ಬ ಬಡ ಕುಟುಂಬದಲ್ಲಿ ವಿದ್ಯಾವಂತರಾಗಬೇಕು, ಪ್ರತಿಯೊಬ್ಬರು ಸಮಾನವಾಗಿ ಬಾಳ್ಬೇಕು ಅಂತ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ. ಕೃಷ್ಣಪ್ಪ ನಮ್ಮ ಮುನಿಯಪ್ಪ ಅವರೆಲ್ಲ ದಲಿತರು ಅಂತ ರೆಡ್ಡಿಸ್ಗೂ ಅಂಬೇಡ್ಕರ್ ಅವರೇ ಸಂವಿಧಾನ ತಂದಿದ್ರು. ಎಲ್ಲ ಜಾತಿ ಧರ್ಮದವರಿಗೆ ಅಂಬೇಡ್ಕರ್ ಅವರು. ಒಂದು ಉದಾಹರಣೆ ಹೇಳ್ತೀನಿ, ನಿನ್ನೆ ಒಬ್ಬ ಸ್ವಾಮೀಜಿ ಮೈಸೂರಲ್ಲಿ ಹೇಳ್ತಾ ಇದ್ದ, ಬರಗಾಲ ಬಂದಾಗ ಮಹಾರಾಜರು ಗಂಜಿ ಕೇಂದ್ರ ಮಾಡಿದ್ರಂತೆ. ಗಂಜಿ ಕೇಂದ್ರಗೆಲ್ಲ ಜನ ಹೋಗ್ತಾ ಇದ್ರು, ಎಲ್ಲ ತಗೊಳ್ತಾ ಇದ್ರು. ಆತರ ಇವಾಗ ಫ್ರೀ ಕೊಡ್ತಾ ಇದ್ದಾರೆ, ತಗೊಂಡವ್ರಿಗೆ ಮಾನ ಮರ್ಯಾದಿಲ್ಲ ಅಂತ ಹೇಳ್ತಾ ಇದ್ರು. ಆ ಸ್ವಾಮೀಜಿ ಚೆಕ್ಗಳು ಡಿಡಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ತಗೊಂತಾರೆ, ಅವ್ರಿಗೆ ಮಾನ ಮರ್ಯಾದಿರಲ್ವಾ? ಯಾಕಂದ್ರೆ ಹೇಳುವಾಗ ನನ್ನ ನೋಡಿ ನಂದು ಕ್ಲಿಪ್ಪಿಕ್ಕೊಂಡು ತೋರಿಸ್ಬೇಡ ಅಂತ. ನಾನು ಹೇಳೋದು ಒಂದು ಕಲ್ಲು ತೊಂದಿದ್ದೆ, ಒಂದು ಉದಾಹರಣೆ ಹೇಳ್ತೀನಿ. ದೇವಸ್ಥಾನದ ಒಳಗಡೆ ಶಿವ ಇದ್ದಂತೆ, ಶಿವ ಮೆಟ್ಲು ಮುಂದೆ ಕಲ್ಲು. ನಾವು ಮೆಟ್ಲನ್ನ ಕಾಲಲ್ಲಿ ತುಳ್ಕೊಂಡು ಹೋಗ್ತಾ ಇರ್ತೀವಿ, ದೇವರಿಗೆ ಪೂಜೆ ಮಾಡ್ತಾ ಇರ್ತೀವಿ. ಮೆಟ್ಲಿರುವಂತ ಕಲ್ಲು ಕೇಳ್ತಂತೆ ದೇವ್ರನ್ನ, ನಾನು ಕಲ್ಲು ನೀನು ಕಲ್ಲು, ಆದ್ರೆ ನನ್ನ ತುಳ್ಕೊಂಡು ಮೇಲಕ್ಕೆ ಬರ್ತಾರೆ, ನೀನು ಪೂಜೆ ಮಾಡ್ತಾರೆ ಯಾಕೆ ಅಪ್ಪ ಅಂತ ಹೇಳ್ತಂತೆ ಶಿವಕ್ಕ. ದೇವ್ರು ಹೇಳ್ತಂತೆ, ನೀನು ಕಾಲಲ್ಲಿ ಮಾತ್ರ ತುಳ್ಕೊಂಡು ಬರ್ತಾವ್ರೆ, ನನಗೆ ಉಳಿ ತಗೊಂಡು ಸುತ್ತಿ ತಗೊಂಡು ಒಂದೊಂದು ಏಟು ಕೊಡ್ತಾ ಇದ್ರೆ ನೋವು ತಡಿಯಕ್ ಆಗ್ತಾರಲ್ಲ, ಅಂತ ನೋವು ತಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾನು ಶಿಲೆ ಆಗಿ ದೇವರಾಗಿದ್ದೀನಿ. ಆ ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಭಾರತ ದೇಶದ ಪ್ರತಿಯೊಬ್ಬರ ಧೋರಣೆಗಳಿಗೆ ಮತ್ತು ಅವಮಾನಗಳಿಗೆ ಬಲಿಯಾಗಿ ಅವರು ಏನಿವತ್ತು ದೇವರ ಸುತ್ತಿ ಏಟುಗಳೇ ತಿಂದ್ರೆ ನೋವುಗಳನ್ನ ತಂದು ತಿಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನ ತಂದಿದ್ದಕ್ಕೆ ನಾನು ಅನ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇವರು. ಆ ತಂದಂತ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಳಿ. ಇದೇ 20ನೇ ತಾರೀಕು ಇದೇ ಸಂಬಂಧ ಅವರು ನಮ್ಮ ಪಂಚಾಯತಿಯಲ್ಲಿ ನಾವು ಮುನಿಯಪ್ಪ ಅವರೆಲ್ಲ ಇದ್ರು ಕೃಷ್ಣಪ್ಪ, ನಾವು ಹಳ್ಳಿ ಹಳ್ಳಿಗಳಲ್ಲಿ 101 ಪಲ್ಲಕ್ಕಿಗಳನ್ನು ಅಂಬೇಡ್ಕರ್ ಪಲ್ಲಕ್ಕಿ ಮಾಡಿ ಕಾಲೇಜಿನ ಮೈದಾನದಲ್ಲಿ 101 ಮದುವೆಗಳನ್ನ ಮಾಡಿದ್ವಿ. ಆವತ್ತು ಹಳ್ಳಿಗಳಲ್ಲಿ ಪುಸ್ತಕ ತಗೊಳಕ್ಕೆ ಇದಿರಲಿಲ್ಲ 20 ವರ್ಷಗಳ ಹಿಂದೆ. ಇವತ್ತು ಎಲ್ಲರೂ ಕೋಟು ಶೂಟು ಬೂಟು ಎಲ್ಲ ಹೇಳ್ತಾ ಇದ್ರು, ಅವದೇ ಎಲ್ಲ ಹಾಕೊಂಡಿದ್ರೆ ನಮ್ಮ ಚಿನ್ನಪ್ಪ ಹೇಳ್ತಾ ಇದ್ರು. ನಾವು ಹಾಕೊಂಡಿದೆ ಅಂದ್ರೆ ನಿಜವಾಗೂ ನೀವೆಲ್ಲ ಎಚ್ಚೆತ್ತೊಳ್ಳಿಲ್ಲ ಅಂದ್ರೆ ಇವತ್ತು ಯಾರು ಒಂದು ಶ್ರೀಮಂತರ ದಬ್ಬಾಳಿಕೆ ಮೋಸದ ತಗೆಯಲ್ಲಿರುವಂತಹ ರಾಜಕಾರಣಿಗಳು ನೀವು ಬಲಿಯಾಗ್ತಿರೋ, ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅದೇ ಮುಂದಿನ ಇರುವಂತಹ ಸ್ಥಿತಿ ಬರ್ತದೆ. ಕೈ ಮುಗಿದು ಕೇಳ್ಕೊಳ್ತೀನಿ, ಇವತ್ತು ನಾನು ಮೋರ್ಯ ಅವರನ್ನ ಯಾಕೆ ಕರ್ಕೊಂಡು ಬಂದೆ ಅಂದ್ರೆ, ಅವರು ಅಂಬೇಡ್ಕರ್ ಅವರ ತತ್ವಗಳು ಮತ್ತು ಎಷ್ಟು ಚೆಂದಾಗಿ ಹೇಳ್ತಾ ಇರೋದಕ್ಕೋಸ್ಕರ ಅವರನ್ನ ಮೈಸೂರಿಗೆ ಹೋಗ್ತಾ ಇದ್ರು, ಚಾಮರಾಜನಗರದಲ್ಲಿದ್ರು. ಕೃಷ್ಣಪ್ಪನ ರಾತ್ರಿ ಅಲ್ಲದೆ ನನಗೆ ಕೃಷ್ಣಪ್ಪ ರಾತ್ರಿ ಅಂಬೇಡ್ಕರ ಫಂಕ್ಷನ್ ಬಂದಾಗ ರಾತ್ರಿ ಫೋನ್ ಮಾಡಿ ಅವ್ರು ಕರೆದ ನೀ ಬರಲೇಬೇಕು ಅಂತ. ಅವರಿನ್ನ ಬಹಳ ಮಾತಾಡ್ಬೇಕಾಯ್ತು, ಯಾಕಂದ್ರೆ ಅವರಿಗೆ ಪ್ರತಿಯೊಂದು ಹೇಳ್ತಾ ಇದ್ರು ನಮ್ಮ ಮಕ್ಕಳಿಗೆ. ನಾವು ಅಂಬೇಡ್ಕರ್ ಅವರ ಈ ನನ್ನ ಕೃಷ್ಣಪ್ಪನಿಗೆ ಹೇಳ್ತಾ ಇದ್ದೆ, ಹೂವ ಚೆಲ್ಕೊಂಡು ಬರ್ತಾ ಇದ್ದ ರೋಡಲ್ಲಿಲ್ಲ, ಚೆಲ್ಲದು ನಮ್ಮ ಮೇಲೆಲ್ಲ ಅಂಬೇಡ್ಕರ್ ಮೇಲೆ ಚೆಲ್ಲಪ್ಪ ಅಂತ. ಅಂಬೇಡ್ಕರ್ ಹೇಳ್ತಾ ಇದ್ರು ನನ್ನ ವಿಗ್ರಹ
ನನ್ನ ಪಲ್ಲಕ್ಕಿ ನನ್ನ ಉತ್ಸವಗಳು ಬೇಡ. ಪ್ರತಿಯೊಂದು ಬಡ ಮಕ್ಕಳ ಓದುವ ಪುಸ್ತಕದಲ್ಲಿ ನನ್ನನ್ನು ನೋಡಿ, ಆ ಪುಸ್ತಕದ ಮುಖಾಂತರ ನನ್ನ ಪ್ರೀತಿಯನ್ನು ನೋಡಿ, ನನ್ನ ಓದಿ ನಿಮ್ಮ ಮಕ್ಕಳಿಗೆ ಉದ್ಧಾರಂತನಾಗಿ ಮಾಡಿ ಅಂತ ಹೇಳ್ತಾ ಇವತ್ತು ಈ ಸಂವಿಧಾನವನ್ನ ಕಿತ್ತಾಕ್ಬೇಕಂತ ಕೆಲವು ಕಿಡಿಗೇಳಿರುವಾಗ ಏನು ಸಿದ್ದನಾಯಕ ಅವರು 500 ಸೈನಿಕರನ್ನ ರೆಡಿ ಮಾಡಿ ಮಧ್ಯಾಹ್ನ 2 ಗಂಟೆಗೆ ರೆಡಿ ಆದ 10 ಗಂಟೆಗೆ 28,000 ಜನಗಳನ್ನ ಚಿಂತೆ ಮಾಡದಂತ ಇವತ್ತು ಆವತ್ತು ಮರಣಕ್ಕೆ 21 ಜನ ಮರಣವಾದ್ರು. ಇವತ್ತು ನಾವು ಭಾರತ ದೇಶದ 21 ಕೋಟಿ ಜನ ಸಿದ್ದಪ್ಪ ನಾಯಕರಾಗಬೇಕು. ನಮ್ಮ ಸಂವಿಧಾನವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನವನ್ನ ಕಿತ್ತಾಕಿದ್ರೆ ಏನ್ ಸಿದ್ದಪ್ಪ ನಾಯಕ ಇದ್ದಾರೆ? ಇಡೀ ಭಾರತ ದೇಶದಲ್ಲಿ 21 ಜನ ಆವತ್ತು ಮರಣವಾದ್ರು. ಹಾಗೆ ಇವತ್ತು ಇಡೀ ಭಾರತ ದೇಶದಲ್ಲಿ 21 ಕೋಟಿ ಜನ ಸಿದ್ದಪ್ಪ ನಾಯಕರಾಗಬೇಕು. ಏನಾದ್ರೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನವನ್ನ ಕೈ ಹಾಕಿದ್ರೆ, ಅಂತ ಕೈ ಹಾಕೋದ್ರನ್ನ ನಾವು ನಿರ್ಮಾಣ ಮಾಡಿ ಸರ್ಮಾನ ಮಾಡಬೇಕಾದ್ರೆ ನಾವು 21 ಕೋಟಿ ಸಿದ್ದ ನಾಯಕರಾಗ್ಬೇಕು ಅಂತೇಳಿ ಈ ಭೀಮಾ ಕೊರಂಗಾ ವಿಜಯೋತ್ಸವದಲ್ಲಿ ನಾನು ಹೇಳ್ತಾ ಡಾಕ್ಟರ್ ಬಿಆರ್, ನಾನು ಚಿಕ್ಕ ವಯಸ್ಸಿನಿಂದ ಕೂಡ ನಾನು ಬಡವರ ಜೊತೆಯಲ್ಲಿ ನಾನು ಕೂಡ ಏನ್ ರಾಜಗೋಪಾಲ್ ರೆಡ್ಡಿ ಹೇಳ್ತಾ ಇದ್ರು, ದುಡ್ಡು ಅಂತ. ದುಡ್ಡಿಗೆ ಯಾವತ್ತೂ ರೆಸ್ಪೆಕ್ಟ್ ಇಲ್ಲ, ಪ್ರೀತಿ ವಿಶ್ವಾಸ. ನಾನೆಲ್ಲ ಓದಿದ್ದು ಪ್ರಾಥಮಿಕ ಪಾಠಶಾಲೆ ಸರ್ಕಾರಿ ಶಾಲೆಗಳೆಲ್ಲ ಓದಿದ್ದು. ನಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋದು ನಿಜ, ಆದ್ರೆ ನನ್ನ ಅಣ್ಣ ತಮ್ಮ ದೊಡ್ಡ ಕಾರ್ಪೆಂಟರ್ ಹೋದ್ರು. ನಾನು ಓದಿದ್ದು ಮಾತ್ರ ಸರ್ಕಾರಿ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಕೂಡ. ಯಾಕಂದ್ರೆ ನಾವು ಬೆಂಚ್ಗಳು ಇಲ್ಲಿ ಬಂದು ಈ ಸಂಬಂಧವರ ಪಂಚಾಯಿತಿಯಲ್ಲಿ 20 ವರ್ಷದಿಂದ ನಾವು ನೋಟ್ ಪುಸ್ತಕ ಕೊಡ್ಬೇಕಾದ್ರೆ ಇವತ್ತು ಮದುವೆ ಆಗ್ಬಿಟ್ಟು ಮಕ್ಕಳಾಗಿರ್ಬೇಕು ಅವ್ರಿಗೆ, ನಾವು ನೋಟ್ ಪುಸ್ತಕ ಕೊಡೋರ್ಗೆ. ಮೋಸ್ಟ್ಲಿ ಈ ಸಂಬಂಧವ್ರ ಪಂಚಾಯತಲ್ಲಿ ಇಲ್ಲ ಅಂದ್ರೆ ನನಗೆ ಗೊತ್ತಿದ್ದಂಗೆ ಒಂದು ನಾನು ನೋಟ್ ಪುಸ್ತಕ ಕೊಟ್ಟು ಪೆನ್ಸಿಲ್ ಕೊಟ್ಟಿದ್ದಾರೆ 1,000 ಜನ ಮದುವೆ ಆಗಿ ಮಕ್ಕಳು ಹಾಕ್ಬಿಟ್ಟಿರ್ಬೇಕು ಅವ್ರಿಗೆ. ಆವತ್ತು ಸ್ಥಿತಿ ಹೆಂಗಿತ್ತು ಅಂದ್ರೆ ಒಂದು ಬೆಂಚ್ ಮೇಲೆ ಆ ಮಕ್ಕಳು ಬಂದು ಲೈನಲ್ಲಿ ನಿಂತ್ಕೊಂಡು ಬಿಟ್ಟು ಬುಕ್ ತಗೊಳಕ್ಕೆ ಎಷ್ಟು ಕಷ್ಟ ಇತ್ತು. ಇವತ್ತು ಆ ಕಷ್ಟ ಇಲ್ಲ. ಆ ಕಷ್ಟ ಇಲ್ಲ ಅಂದ್ರೆ ಯಾಕಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತ ಸಂವಿಧಾನ ನಮ್ಮೆಲ್ಲರಿಗೂ ಸಮನಾಗಿ ಸಿಕ್ಕಿರುವಂತ ಹಕ್ಕನ್ನ ನಾವು ಯಾವತ್ತೂ ಅದನ್ನ ದೂರ ಮಾಡ್ಕೊಂಡ್ಬಾರ್ದು. ಆ ಸಂವಿಧಾನವನ್ನ ಯಾರಾದ್ರೂ ನಮ್ಗೆ ಆ ಸಂವಿಧಾನ ತಿದ್ದುಪಡಿ ಮಾಡಕ್ ಹೋದ್ರೆ ನಾವೆಲ್ಲರೂ ಏನೋ ಸಿದ್ದಪ್ಪ ನಾಯಕ ಅಂತ ಸೈನಿಕರಾಗಿ ಹುಟ್ಲಿ ಅಂತ ಹೇಳಿ ನಾನು ಆ ಭಗವಂತನ ಪ್ರಸ್ತ ಜೈ ಜೈ ಕರ್ನಾಟಕ ಮಾತು.
ಇವಾಗ ಇವತ್ತು ದಿನ ನಮ್ಗೆ ಏನು ಭೀಮಾ ಕೊರೆ ವಿಜಯೋತ್ಸವ ಆಯ್ತ ಏನಿವತ್ತು ಆಜು ಬಾಜು ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮನ್ನು ಭಿನ್ನ ಭೇದ ಜಾತಿ ಮತ ಎಲ್ಲ ಬಿಟ್ಟು ಈ ಭೀಮಾ ಕೊರೆ ವಿಜಯೋತ್ಸವಕ್ಕೆ ಎಲ್ಲ ಆಗಮಿಸಿ ಈ ಕಾರ್ಯಕ್ರಮ ನಮ್ಮ ಯಶಸ್ಸು ಮಾಡಿಕೊಟ್ರು. ಎಲ್ರಿಗೂ ನಾವು ಈ ಭೀಮಾ ಕೊರೆ ವಿಜಯೋತ್ಸವ ಹಾಗೂ ಕರ್ನಾಟಕ ಭೀಮಾ ಸೇನೆ ವತಿಯಿಂದ ಆನೇಕಲ್ ತಾಲೂಕು ಕರ್ನಾಟಕ ಯುವ ಸಂಘ ವತಿಯಿಂದ ಅಭಿನಂದನೆಗಳು. ಇವತ್ತು ವಿಶೇಷವಾಗಿ ಪ್ರಶಸ್ತಿ ಸನ್ಮಾನ ಹಾಗೂ ಸೀರೆ ವಿತರಣೆ ಕಾರ್ಯಕ್ರಮ ಹಾಗೂ ಅನ್ನ ಊಟದ ವ್ಯವಸ್ಥೆ ನಾವು ಈ ತಾಲೂಕಿನ ಈ ಸಮಾಜದಲ್ಲಿ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ತಗೊಂಡು ನಾವು ವಿಭಿನ್ನವಾಗಿ ಕಾರ್ಯಕ್ರಮ ಮಾಡ್ತೇವೆ. ಇನ್ನ ಮುಂದಿನ ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನ ಉನ್ನತವಾಗಿ ಕುದುರೆಗಳ ಸಮೇತ ಅಶ್ವಾಯುಧ ಸಮೇತ ಮತ್ತು ಹಸುಗಳ ಸಮೇತ ತಂದು ನಾವು ದೊಡ್ಡ ದೊಡ್ಡ ಉನ್ನತವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲ ಅಲ್ಲ ಚುನಾವಣೆಗೂ ನಮ್ಗೆ ಸಂಬಂಧ ಇಲ್ಲ, ನಮ್ದು ಏನು ಹೋರಾಟ, ನಮ್ದು ಹೋರಾಟ ಹೋರಾಟ ಅಷ್ಟೇ. ಏನಿವತ್ತು ಎಸ್ ತುಮಚಂದ್ರ ಗ್ರಾಮದಲ್ಲಿ ಕನ್ನಡ ಭೀಮಸೇನೆ ಹಾಗೂ ಆನೇಕಲ್ ತಾಲೂಕು ದಲಿಸಗರ ಸಮಿತಿ ಅವ್ರ ಕಡೆಯಿಂದ ಭೀಮ ಕೋರಿಂಗ ವಿಜಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸಹಕರಿಸಿದ್ದಕ್ಕ ಜನಗಳಿಗೆ ನಾವು ಶುಭವನ್ನು ಕೋರ್ತಾ ಇದ್ದೀವಿ. ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಮಾಧ್ಯಮದ ಮಿತ್ರರು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ಹಾಗೂ ಭೀಮಾ ಬಂಧುಗಳು ಎಲ್ಲ ಬಂದು ನಮ್ಮನ್ನು ಗೌರವಿಸಿ ಹಾಗೂ ಅದೇ ರೀತಿಯಾಗಿ ಭೀಮಾ ಕೋರಿಂಗ ವಿಜಯೋತ್ಸವವನ್ನು ಯಶಸ್ವಿಗೊಳಿಸಿ ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಉತ್ಪಾದಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ 206ನೇ ಭೀಮಾ ಕೋರಿಂಗ ವಿಜಯೋತ್ಸವ ನಮ್ಮ ಕರ್ನಾಟಕ ರಾಜ್ಯದ ಅದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದು ನಮ್ಮ ಆನೇಕಲ್ ತಾಲೂಕು ಎಸ್ ತಿಮ್ಮಸಂದ್ರ ಗ್ರಾಮದಲ್ಲಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮುಂಭಾಗದ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಇನ್ನೂ ವಿಸ್ತಾರವಾಗಿ ನಾವು ಸಂಘಟನೆಯನ್ನು ಕಟ್ಟಿ ನೊಂದಂಥ ಜನರಿಗೆ ದಲಿತರಿಗೆ ದಿನ ದಲಿತರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ನಾವು ಮಾಡ್ತೇವೆ. ಈ ಒಂದು ಪ್ರಶಸ್ತಿಗೆ ಸಾಧಕರಾಗಿರುವ ಎಲ್ಲ ರಾಜ್ಯದ 31 ಜಿಲ್ಲೆಗಳಿಂದ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ವಿಶೇಷವಾಗಿ ಸೊ ಅಂಗವಿಕಲರಿಗೆ ಮತ್ತು ಕಡುಬಡವರಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಎಲ್ಲ ಬಡವರಿಗೆ ಗುರುಸಿ ಇವತ್ತು ನಾವೇನು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದಾರೆ. ಇದರ ಅಧ್ಯಕ್ಷತೆ ವಹಿಸಿರುವಂತಹ ಕರ್ನಾಟಕ ಭೀಮಸೇನೆ ರಾಜ್ಯ ಖಜಾಂಚಿಗಳಾಗಿರುವಂತಹ ಎಂ ಕೃಷ್ಣಪ್ಪಣ್ಣರವರು ಈ ಒಂದು ಅಧ್ಯಕ್ಷತೆ ವಹಿಸಿದರು. ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿದೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮಗೆ ಸಹಕಾರ ಕೊಟ್ಟಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಇತರೆ ಕನ್ನಡ ಸಂಘಟನೆಗಳಿಗೆ ಮತ್ತು ಕನ್ನಡಾಮೆ ರಕ್ಷಣಾ ವೇದಿಕೆ ಸಿಂಹಕರ್ತನೆ ಸಂಘಟನೆಗಳಿಗೆ ಮತ್ತು ರಾಮಣ್ಣರವರಿಗೆ ರಮೇಶರವರಿಗೆ ಪಿ ಮುನಿಯವರಿಗೆ ಇನ್ನೂ ಉಳಿದ ಎಲ್ಲ ನಾಯಕರಿಗೆ ನಾನು ಈ ಮೂಲಕ ಧನ್ಯವಾದ ಸಲ್ಲಿಸುತ್ತೇನೆ. ಜೈ ಭೀಮ್. ನಮಸ್ತೆ. ಈ ಒಂದು ಹೊಸ ವರ್ಷದ ಒಂದು ಶುಭಾರಂಭ ಒಂದು ದಿನದಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಈ ಒಂದು ವಿಜಯೋತ್ಸವ ಒಂದು ಕಾರ್ಯಕ್ರಮನ ಸುಮಾರು ಒಂದು 5-6 ವರ್ಷಗಳಿಂದ ನಾವು ಈ ತಿಮ್ಮಸಂದ್ರದಲ್ಲಿ ಡಾಕ್ಟರ್ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ವಿಭಿನ್ನವಾಗಿ ವರ್ಷ ವಿಭಿನ್ನವಾಗಿ ಅದ್ಧೂರಿಯಾಗಿ ನಡ್ಕೊತಾ ಬರ್ತಿದೆ. ಅದರಲ್ಲೂ ಈ ವರ್ಷ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ಸುಮಾರು 48 ಜನ ಸಾಧಕರಿಗೆ ಭೀಮಾ ಕೋರೆಗಾಂವ್ ಸೇವಾರತ್ನ ಪ್ರಶಸ್ತಿನ ಕೊಡೋದ್ರ ಮೂಲಕ ಭೀಮಾ ಸೇವಾರತ್ನ ಪ್ರಶಸ್ತಿ ಹಾಗೂ ಗಣ್ಯರಿಗೆ ಒಂದು ಸನ್ಮಾನ ಮಾಡುವಂತ ಒಂದು ಸಮಾರಂಭ ನೋಡೋದಕ್ಕೆ ಒಂದು ಅದ್ಭುತವಾಗಿತ್ತು. ಈ ರೀತಿಯ ಒಂದು ಅದ್ಭುತ ಕಾರ್ಯಕ್ರಮಗಳನ್ನು ಇವರು ಪ್ರತಿ ವರ್ಷ ವಿಭಿನ್ನವಾಗಿ ವಿಭಿನ್ನ ಮಾದರಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡ್ಕೊತಾ ಬರ್ತಿದ್ದಾರೆ. ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಯಶಸ್ವಿಯಾಗಿ ಗೊಳಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಒಂದು ನಮನಗಳನ್ನು ಅರ್ಪಿಸುತ್ತಾ ಈ ಒಂದು ವಿಜಯೋತ್ಸವದ ಒಂದು ಸಂಭ್ರಮದಲ್ಲಿ ಮಡಿದಂತಹ ವೀರ ಧೀರರಿಗೆ ಒಂದು ಸಮರ್ಪಣೆ ಮಾಡೋದ್ರ ಮೂಲಕ ಅವರಿಗೆ ಒಂದು ಗೌರವವನ್ನು ಕೊಡುವಂಥ ಒಂದು ಕೆಲಸ ಇವತ್ತು ಈ ಎಸ್ ತಿಮ್ಮಸಂದ್ರ ಒಂದು ಗ್ರಾಮದಲ್ಲಿ ನಡೆದಿದೆ. ಸೊ ಹಾಗಾಗಿ ಎಲ್ಲ ಬಂದಿರೋಂತಹ ಎಲ್ಲರಿಗೂ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್.